नमस्कार इवत्तिन मेगा सुद्दी पेन ड्राइव पॉलिटिक्स विधानसभा चुनावण संदर्भदल्ली बीजेपी गे सोलिन रुचियन्न तोरिसि कांग्रेस पक्षवे नम्म पक्ष कांग्रेस नायकरे नम्म नायकरु नदियल्ली सिक्काकोंडिरुवंत नम्मन्न ಸುಳಿಯಲ್ಲಿ ಹಾಕದೆ ದಡವನ್ನು ಮುಟ್ಟಿಸ್ತಾರೆ ಅನ್ನುವಂತಹ ಆಸೆ ಅಭಿಲಾಷೆಯಿಂದ ಅಧಿಕಾರದ ಚುಕ್ಕಾಣಿಯನ್ನು ಏರೋದಕ್ಕೆ ಸುವರ್ಣ ಅವಕಾಶವನ್ನು ಇದೇ ಮತದಾರ ಪ್ರಭುಗಳು ಜನಸಾಮಾನ್ಯರು ಕೊಟ್ಟರು. ಆದರೆ ಈಗ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಹೇಳಿಕೆಗಳು ಮತ್ತು ಪೆನ್ ಡ್ರೈವ್ ಪಾಲಿಟಿಕ್ಸ್ ಏನಿದೆ ಆ ವಿಚಾರ ಈಗ ರಾಜಕೀಯ ವಲಯದಲ್ಲಿ ಜನಸಾಮಾನ್ಯರಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಹಾಗಾದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಎಚ್ ಡಿ ಕುಮಾರಸ್ವಾಮಿಯವರು ಸೂಕ್ತ ಸಮಯದಲ್ಲಿ ದಾಖಲೆ ಸಮೇತ ಮುಂದೆ ಬರ್ತೀನಿ ಅಂತ ಹೇಳ್ತಿದ್ದಾರೆ, ಅದು ಯಾವಾಗ? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮ ಆರಂಭ ಆಗುತ್ತೆ. ನಾನು ದಿವ್ಯಶ್ರೀ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಂತೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯದಲ್ಲಿ ಒಂದು ರೀತಿ ಸಂಚಲನವನ್ನು ಹುಟ್ಟುಹಾಕಿದೆ. ಸೂಕ್ತ ಸಮಯಕ್ಕೆ ಸೂಕ್ತ ದಾಖಲೆ ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಪಾಲಿಟಿಕ್ಸ್ ಆರಂಭ ಆಗಿದೆ. ಸರ್ಕಾರದ ವಿರುದ್ಧ ವರ್ಗಾವಣೆ ದಂಧೆಯ ಆರೋಪವನ್ನು ನೇರವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಸಿಎಂ ವಿರುದ್ಧವೇ ನೇರವಾದ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ದಾಖಲೆ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿಯವರು ಪೆನ್ ಡ್ರೈವ್ ಅನ್ನು ಮಾಧ್ಯಮದ ಎದುರು ತೋರಿಸಿದ್ದಾರೆ, ಆರೋಪ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು. ಹಾಗಾದರೆ ದಾಖಲೆಯನ್ನು ಯಾಕೆ ತೋರಿಸ್ತಿಲ್ಲ ಅಂತ ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡಿದೆ, ಬಿಜೆಪಿ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಹಾಗಾದರೆ ಎಚ್ ಡಿ ಕುಮಾರಸ್ವಾಮಿಯವರು ಹಿಟ್ ಅಂಡ್ ರನ್ ಮಾಡಿಬಿಟ್ರ? ಸೂಕ್ತ ದಾಖಲೆಯನ್ನು ಅದು ಯಾವಾಗ ಪ್ರದರ್ಶನ ಮಾಡ್ತಾರೆ, ಯಾರ ಮೇಲೆ ಇವರ ಗಂಭೀರ ಆರೋಪ, ಇದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಅಗೇನ್ ರಾಜ್ಯದ ಹಿತದೃಷ್ಟಿಯಿಂದ. ಮೊದಲನೇದಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜಕೀಯ ನಾಯಕರುಗಳು ಏನೆಲ್ಲ ಹೇಳಿದ್ದಾರೆ ಒಂದ್ಸಲ ಬನ್ನಿ ನೋಡ್ಕೊಂಡು ಬರೋಣ. ದಿನ ಬೇಕು ಅಂದ್ರಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ, ಪಾಪ ನಮ್ಮ ಹತ್ರ ಎಲ್ಲ ಬೆಳ್ಕೊಂಡ್ಕೆಲ್ಲ ಹೋಗವೆ. ಜನಕ್ಕೆ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀನಿ, ನಮ್ಮಿಂದ ಬೆಳೆದವು. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪಾಪ ಅವ್ರನ್ನ ಉಪಯೋಗ ಮಾಡ್ತಾವ್ರೆ. ಹಾಂ, ಆಡಿಯೋ ಬ್ರದರ್, ಆಡಿಯೋ ಅದು ಬೇಡ. ಅವೆಲ್ಲ ಟೈಮ್ ಬಂದಾಗ ಹೇಳೋಣ ಬ್ರದರ್, ಕೇಳ್ತಾರಲ್ಲ, ಕೇಳ್ತಾವ್ರಲ್ಲ. ವರ್ಗಾವಣೆ ದಂದಿದೆ ಮೇಡಮ್, ವರ್ಗಾವಣೆ ದಂದಿದೆ ಪೆನ್ ಡ್ರೈವ್ ಇದು. ಇದು ಈ ಸರ್ಕಾರ ಹೇಳ್ತಾರಲ್ಲ ಅದೆಂಥದ್ದು, ನಂದು ಕೆ ಎಸ್ ಟಿ. ನಾನು ಯಾವ ಕೆ ಎಸ್ ಟಿ ಇಟ್ಟಿರಲಿಲ್ಲ, ಕೆ ಎಸ್ ಟಿ ಟ್ಯಾಕ್ಸ್ ಇಟ್ಟಿರಲಿಲ್ಲ. ನಾನು ಮುಕ್ತವಾಗಿಟ್ಟಿದ್ದೆ ನನ್ನ ಆಳ್ತವನ್ನು. ಪಾಪ ಇವತ್ತು ಅದೆಂಥದ್ದು ತಾಜ್ ವೆಸ್ಟ್ ಎಂಡ್ ಕತೆ ಕೇಳೋವಲ್ಲ. ಏನಾದರೂ ಕಾಂಗ್ರೆಸ್ಗೆ ಬಿಲ್ ಕಳ್ಸವ್ರ? ಕುಮಾರಸ್ವಾಮಿ ದುಡ್ಡು ಕಟ್ಟಿಲ್ಲ ತಾಜ್ ವೆಸ್ಟ್ ಎಂಡ್ದು, ದುಡ್ಡು ಕಟ್ಟಿ ಅಂತ ಏನಾದರೂ ಕಳ್ಸವ್ರ ಅವ್ರಿಗೆ? ಮಾಡೋಣ ಟೈಮ್ ಸೂಕ್ತವಾದ ಸಂದರ್ಭ. ಈ ಸರ್ಕಾರ ಇನ್ನೂ ಏನೇನು ಮಾತನಾಡ್ತಾರೆ ಮಾತಾಡಲಿ ಲಘುವಾಗಿ. ಕುಮಾರಸ್ವಾಮಿ ಅದೆಂಥದ್ದು ಹಿಟ್ ಅಂಡ್ರನ್ನು ಗಾಳಿಲಿ ಗುಂಡು ಇದೆಲ್ಲ ಹೇಳ್ತಾವ್ರಲ್ಲ, ಹೇಳಿ ಹೇಳಿ ಹೇಳಿ. ಇನ್ನು ನನಗೇನು ಆತರ ಇಲ್ಲ, ಆತರ ಇಲ್ಲ. ಏನೇನು ನಡೀತಿದೆ ಜಗಜ್ಜಾಹಿರ, ಇಲ್ಲಿ ಬೀದಿ ಬೀದಿಲಿ ಪ್ರಚಾರ ಆಗ್ತಿದೆ, ಯಾವ ಥರ ಇದು ವರ್ಗಾವಣೆಗಳಾಗ್ತಿದೆ ಅಂತೇಳಿ. ಅಲ್ಲೆಲ್ಲೋ ಮಂಗಳೂರಿಗೆ ಹಾಕ್ತಾರೆ, ಅಲ್ಲಿರೋದು ಯಾರೋ ಐ ಎ ಎಸ್ ಕೇಡರ್ನ ಹಾಕ್ಬೇಕಾಗಿರೋದು, ಚೀಫ್ ಸೆಕ್ರೆಟ್ರಿ ಅದನ್ನು ತಡೆ ಹಿಡಿದ್ರೆ ಅದನ್ನು ಓವರ್ಲುಕ್ ಮಾಡಿ ತಗೊಂಡೋಗಿ ಹಾಕ್ತಾರೆ. ಇನ್ನು ಅದೆಂಥದ್ದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಅಲ್ಲಿ ಯಾವುದೋ ಒಂದು ಮೆಂಬರ್ ಇಟ್ಕೊಂಡವ್ರೆ, ಅಲ್ಲಿ ವ್ಯಾಪಾರ ಹೆಂಗೆ ನಡೀತಿದೆ ಅನ್ನೋದು ಗೊತ್ತು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೆಂಬರ್ನ ಅವ್ರಿಗೆ ಕ್ವಾಲಿಫಿಕೇಷನ್ನೇ ಇಲ್ಲ. ಸಿ ಐ ಡಿದು ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ನಂತರ ಸಿ ಬಿ ಐ ಕೇಳಿದ್ರ, ಡಿ ಕೆ ರವಿ ಅವ್ರ ಕೇಸಲ್ಲಿ ಸಿ ಬಿ ಐ ಕೇಳಿದ್ರ, ಒಂದೇ ವಾರದಲ್ಲಿ ಸತ್ಬಿಟ್ಟು ಸಿ ಬಿ ಐ ಕೊಟ್ಟಿದ್ದೀವಿ. ಅದೇ ರೀತಿ ಗಣಪತಿ ಇದರಲ್ಲಿ ಸಮೇತ ನೀವು ಇದೇ ಥರ ಮಾಡಿ ಎಲ್ಲ ಗಲಾಟೆ ಮಾಡಿಬಿಟ್ಟು ಕುಶಾಲನಗರಕ್ಕೆ ಹೋಗ್ಬಿಟ್ಟು ಎಲ್ಲ ಮಾಡಿದ್ರ, ಅದು ಸಿ ಬಿ ಐ ಕೊಟ್ಟಿದ್ದೀವಿ. ನನಗೇನಂತ ಹೇಳ್ಬಿಟ್ರೆ, ನೀವು ಒಂದು ದಿವಸ ಆದರೂ ಅದು ವಿಷಯ ಸಿ ಬಿ ಐ ರಿಪೋರ್ಟು ಸಿ ಐ ಡಿ ರಿಪೋರ್ಟ್ ಬಂದಮೇಲೆ ತಪ್ಪಾಯ್ತು ಅಂದ್ಬಿಟ್ಟು ಒಂದು ದಿವಸ ಆದರೂ ಹೇಳಿದ್ರ? ನೀವೆಲ್ಲ ಇದ್ರಲ್ಲಿ ಮಾತಾಡ್ತೀರ, ನಿಮಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾತಾಡ್ಬೋದ? ನೀವು ನಿನ್ನೆ ನೀವು ಹೇಳ್ತಾರ ಇಂಧನ ಇಲಾಖೆಯಲ್ಲಿ, ಇಂಧನ ಇಲಾಖೆಯಲ್ಲಿ 5 ಕೋಟಿ 10 ಕೋಟಿ ಟ್ರಾನ್ಸ್ಫರ್ಗೆ ಆಗಿದೆ, ಪೆನ್ ಡ್ರೈವ್ ಇದೆ ಅಂತ ಹೇಳಿದಿರಲ್ಲ, ದಯವಿಟ್ಟು ಕೊಡಿ ಪೆನ್ ಡ್ರೈವ್.
ನಿಜವಾಗಿ ನೀವು ಇಲ್ಲಿ ಭಾಷಣ ಮಾಡ್ಲಿಕ್ಕೆ ಭಾಷಣ ಮಾಡಿ ತೇಜವಾದ ಮಾಡಿಬಿಡ್ತೀರಾ. ದಯವಿಟ್ಟು ಅದು ಮಾಡ್ಲಿಕ್ಕೆ ಹೋಗ್ಬೇಡಿ, ನಮಗೂ ಗೊತ್ತಿದೆ ತೇಜವಾದ ಮಾಡ್ಲಿಕ್ಕೆ. ದಯವಿಟ್ಟು ಸಾಕ್ಷ್ಯಾಧಾರ ಇದ್ರೆ ಎವಿಡೆನ್ಸ್ ಇದ್ರೆ ಮಾತಾಡಿ. ಈ ಮಾತಾಡ್ತಿರೋದು ಇವತ್ತು ಅಧ್ಯಕ್ಷರೇ ಎನ್ಕೌರಿಂಗ್ ನಡೀತಾ ಇದೆ, ಮಾತಾಡ್ತಾ ಇರೋದು ಇದೇ ವಿಷಯನೇ. ನಿಮ್ಮ ಎನ್ಕೌರಿಂಗ್ ತಾವು ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡು ಅವ್ನು ಡೆತ್ ನೋಟ್ ಇಟ್ಕೊಂಡು ನಾನು ಮಾತಾಡ್ತಾ ಇರೋದು ಬೇರೆದೆಲ್ಲ ಇಟ್ಕೊಂಡು ಮಾತಾಡ್ತಾ ಇರಲಿಲ್ಲ. ಹಂಗೆ ಮಾತಾಡಿದ್ರ ಯಾವ್ದ್ರಲ್ಲಿ? ಗಣಪತಿ ವಿಚಾರ, ಡಿಎಸ್ಪಿ ಗಣಪತಿ ವಿಚಾರ, ಗಣಪತಿ ವಿಷಯದಲ್ಲಿ ಎಷ್ಟು ಮಾಡಿದ್ರ? ಗಣಪತಿ ವಿಷಯದಲ್ಲಿ ಅವನೇನ್ ಡೆತ್ ನೋಟ್ ಇಟ್ಟಿದ್ರು? ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿದ್ರಿ, ಕೆ ಜೆ ಜಾರ್ಜ್ ಮಾತನಾಡಿದ್ದನ್ನು ಕೂಡ ನೀವು ಗಮನಿಸಿದ್ದೀರಿ. ಇದೆಲ್ಲದರ ನಡುವೆ ಅತಂತ್ರ ಅಯೋಮಯ ಸ್ಥಿತಿಯಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ, ಇವರ ರಾಜಕೀಯ ಆಟಗಳಲ್ಲಿ ಜನಸಾಮಾನ್ಯರು ಅವರ ಹಿತದೃಷ್ಟಿಯಿಂದ ಈ ನಾಯಕರುಗಳು ಆಡಳಿತ ನಡೆಸ್ತಾರ ಇಲ್ವಾ, ನಿಜಕ್ಕೂ ಕೂಡ ಒಂದು ರೀತಿ ಸಂಶಯ ಎದುರಾಗುತ್ತೆ. ರೈಟ್, ನಮ್ಮ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದಂತಹ ಶಶಿಕಾಂತ್ ಯಡಹಳ್ಳಿಯವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ ವಕ್ತಾರಾಗಿರುವಂತಹ ಪ್ರಶಾಂತಿಯವರಿದ್ದಾರೆ, ಸ್ವಾಗತ ನಿಮಗೆ. ಇನ್ನು ಬಿ ಜೆ ಪಿ ವಕ್ತಾರಾಗಿರುವಂತಹ ರಮೇಶ್ ಕುಮಾರ್ ಗಂಟಿಯವರು ಝೂಮ್ನಿಂದ ಕನೆಕ್ಟ್ ಆಗ್ತಿದ್ದಾರೆ. ಸರ್ ವೆಲ್ಕಮ್. ನಮಸ್ತೆ. ರೈಟ್ ಸರ್, ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಶಶಿಕಾಂತ್ ಅವರೇ, ನಿಮ್ಮಿಂದನೇ ಆರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮವನ್ನು. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಪ್ರತಿಯೊಬ್ಬ ನಾಗರಿಕನ ಕನಸು. ಅದೇ ಹಿನ್ನೆಲೆಯಲ್ಲಿ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ. ಪಾಪ ನದಿಲಿ ಇರ್ತಾರೆ ಜನ, ಈಜಿ ದಡ ಸೇರೋಣ ಅಂತಿರ್ತಾರೆ, ಬದುಕು ಕಟ್ಕೊಳ್ಳೋಕ್ಕಾಗ್ತಿರೋದಿಲ್ಲ. ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಮಗಾಗಲಿಲ್ಲ, ಹಾಗಾಗಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಕೊಟ್ಟು ನೀವು ಆಡಳಿತ ನಡೆಸಿ ಅಂತ ಕೊಟ್ಟ ಮೇಲೆ ಅಗೇನ್ ಸುಳಿಲ್ ಬಿಟ್ಬಿಟ್ಟು ಹೋಗ್ಬಿಟ್ರ, ನಮ್ಮ ದಡಾನೇ ಸೇರಿಸ್ಲಿಲ್ವಾ ಅನ್ನುವಂತಹ ಆತಂಕಕ್ಕೆ ಹೋಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಹೇಳಿಕೆ. ಏನಂತೀರಿ? ಅದೇ, ಈ ಭ್ರಷ್ಟಾಚಾರಕ್ಕೂ ಮತ್ತು ಈ ವ್ಯವಸ್ಥೆಗೂ ಅವಿನಾಭಾವ ಸಂಬಂಧ ಇದೆ. ಅದು ಬೇರೆ ಮಟ್ಟದಲ್ಲಿ ಇಳಿದೋಗಿದೆ. ಪಕ್ಷ ಯಾವುದೇ ಇದ್ರೂ ಸಹಿತ ಒಬ್ಬ ಮಂತ್ರಿ ಇಲ್ಲ ಇನ್ನೊಬ್ಬ ಮಂತ್ರಿ ಭ್ರಷ್ಟಾಚಾರಕ್ಕೆ ಇಳಿತಾನೆ, ಇಲ್ಲ ಅಧಿಕಾರಿಗಳು ಇಳಿತಾರೆ. ಇದು ವ್ಯವಸ್ಥೆಯ ಭಾಗವೇ ಆಗಿದೆ. ಅದು ಆಗಬಾರದು, ಬಹಳ ಪಾರದರ್ಶಕವಾಗಿ ಆಗಬೇಕು ಅನ್ನೋದು ನಮ್ಮ ನಿಮ್ಮ ಮತ್ತು ಜನರ ಆಶಯ. ಅದು ಆಗ್ತಾ ಇಲ್ಲ ಅನ್ನೋದೇ ನಮ್ಮೆಲ್ಲರಿಗೂ ಬೇಸರ. ಈವಾಗ ಅಧಿವೇಶನದಿದೆ. ಈ ಅಧಿವೇಶನ ಅನ್ನೋದು ಬಹಳ ಮುಖ್ಯವಾಗಿ ಗಮನಿಸಿ ನೀವು, ಅಲ್ಲಿ ನಮ್ಮ ಥರ ಸಂವಾದ ಆಗ್ತಾ ಇಲ್ಲ. ಅಲ್ಲಿ ಆಗ್ತಾ ಇರೋದೆಲ್ಲವೂ ಸಹಿತ ಆರೋಪ ಮತ್ತು ಪ್ರತ್ಯಾರೋಪಗಳು. ಆರೋಪಕ್ಕಾಗಿ ಆರೋಪ, ಪ್ರತ್ಯಾರೋಪಕ್ಕಾಗಿ ಪ್ರತ್ಯಾರೋಪ, ಇವುಗಳನ್ನೇ ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಈವಾಗ ವಿರೋಧ ಪಕ್ಷ, ಅಧಿಕೃತವಾದ ವಿರೋಧ ಪಕ್ಷ, ಅದಕ್ಕೆ ನಾಯಕರೇ ಇಲ್ಲ. ಬಿಜೆಪಿ ಅವರ ದೊಡ್ಡ ದುರಂತ. ಸೊ ಅವ್ರು ಮಾಡುವ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ಬಹುಶಃ ಈ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ವಿರೋಧ ಮಾಡುವುದು ವಿರೋಧ ಪಕ್ಷದ ಅಸ್ತಿತ್ವ ಮತ್ತು ಅವರ ಅನಿವಾರ್ಯತೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಬಿಜೆಪಿಯವರು ವಿರೋಧ ಪಕ್ಷವಾಗಿ ಮಾಡುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ತಪ್ಪು ಇಲ್ಲ. ಆಮೇಲೆ ಆಡಳಿತ ಪಕ್ಷದ ಭ್ರಷ್ಟಾಚಾರವಾಗಿರಲಿ ಅಥವಾ ಇನ್ನೇನಾಗಲಿ ಅದು ಪ್ರಶ್ನೆ ಮಾಡಬಾರ್ದು ಅಂತಿಲ್ಲ. ಅವುಗಳನ್ನು ಪ್ರಶ್ನೆ ಮಾಡೋದು ವಿರೋಧ ಪಕ್ಷದವರ ಹಕ್ಕು. ಆದರೆ ಇಲ್ಲಿ ಇರ್ತಕ್ಕಂಥದ್ದು ಏನಂದರೆ, ಕುಮಾರಸ್ವಾಮಿಗಳ ಮೇಲೆ ಅಭಿಮಾನ ಇಟ್ಕೊಂಡೇ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ಆಕಸ್ಮಿಕವಾಗಿ ನಿಮಗೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ, ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಯಾರೋ ದುಡ್ಡು ನುಂಗಿದ್ದಾರೆ, ಯಾರೋ 3 ಕೋಟಿಗೋ 30 ಲಕ್ಷಕ್ಕೋ ಮಾರಾಟ ಆಗಿದ್ದಾವೆ, ಸಂತೋಷ. ಆದರೆ ಅವುಗಳನ್ನು ಈಗ ನೀವು ಏನು ಮಾಡಬೇಕಾಗಿದೆ, ಲೋಕಾಯುಕ್ತಕ್ಕೆ ಸಲ್ಲಿಸಿ, ಇಲ್ಲ ಸಂಸತ್ತಲ್ಲೇ ಇದರಲ್ಲೇ ಮಾತಾಡಿ, ನೀವು ಅಧಿವೇಶನದಲ್ಲೇ ಮಾತಾಡಿ, ಆಯಿತಾ? ಅವ್ರು ಹೇಳ್ತಾ ಇದ್ದಾರೆ ನಮಗೆ ಸಾಕ್ಷಿಗಳನ್ನ ಕೊಡಿ, ಸಾಕ್ಷಿಗಳನ್ನ ಕೊಡಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಸರಿ, ನೀವೇನು ಮಾಡ್ತಾ ಇದ್ದೀರಿ, ಸಾಕ್ಷಿಗಳನ್ನು ಕೊಡಬೇಕು. ಆದರೆ ಏನು ಹೇಳ್ತಾ ಇದ್ದೀರಿ ಅಂದರೆ ಟೈಮ್ ಬರಲಿ ಕೊಡ್ತೀವಿ ಅಂತ ಹೇಳ್ತೀರಿ. ಹಾಗಾದ್ರೆ ಆ ಟೈಮ್ ಬರೋದು ಯಾವಾಗ? ಮೊದಲನೇದಾಗಿ ಸದ್ಯಕ್ಕೆ ಸಾಕ್ಷಿ ಇದೆ ಅಂದರೆ ಕೊಟ್ಬಿಡಿ, ಇಲ್ಲ ಅದನ್ನು ಪ್ರಾಪರ್ ಚಾನಲಲ್ಲಿ ಇದು ಮಾಡಿ, ಇಲ್ಲ ಇಲ್ಲ ನಿಮ್ಮಂಥ ಮಾಧ್ಯಮಗಳಿಗೆ ತಲುಪಿಸಿ. ಆ ಸಂದರ್ಭದಲ್ಲಾದರೂ ಅದರ ಬಗ್ಗೆ ಚರ್ಚೆ ಆಗಲಿ, ವಿಚಾರಣೆ ಆಗಲಿ. ಆದರೆ ನನ್ನ ಹತ್ರ ನೋಡಿ, ಬುಟ್ಟಿ ಇದೆ, ಬುಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಬಿಟ್ಟುಬಿಡ್ತೀನಿ ಹಾವು. ಅರ್ಥ ಆಯ್ತಾ? ಇವರೇ ಬುಸ್ಕೊಡ್ತಾ ಇದ್ದಾರೆ, ಹಾವು ಬುಸ್ಕೊಡ್ತಾ ಇಲ್ಲ. ಹಾಗಾದರೆ ಬುಟ್ಟಿ ತೆಗೀರಿ, ಅದರಲ್ಲಿ ಏನಿದೆ ಅನ್ನೋದು ನಮಗೂ ತೋರಿಸಿ, ಜನರಿಗೂ ಅರ್ಥ ಆಗಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೆ. ರೈಟ್, ನೋಡೋಣ ಸೂಕ್ತ ಸಮಯ ಅನ್ನೋದ್ರ ಅರ್ಥ ಏನು, ಒಳ ಅರ್ಥ ತಿಳಿಸ್ಕೊಡ್ಬೇಕು ನಮಗೆ, ಯಾಕಂದ್ರೆ ನಮಗಿನ್ನೂ ಅರ್ಥ ಆಗಿಲ್ಲ.
ಅದೇ ಕ್ಲೈಮ್ಯಾಕ್ಸ್ ಅಬಿಬಿ ಬಾಕಿಯೇ ಅಂತ ಹೇಳ್ತೀವಲ್ಲ, ಇನ್ನ ಆಗ್ಲಿ ಪ್ರತಿಯೊಂದು ಬರ್ಲಿ ಅಂತ ಹೇಳಿ ಸಾಕ್ಷಿ ಜೊತೆಲಿ ಕುಮಾರಸ್ವಾಮಿ ಅವರು ಯಾವುದೇ ಒಂದು ಇಲ್ಲಿವರೆಗೂ ಯಾವುದೇ ಒಂದು ಹಗರಣ ಬಗ್ಗೆ ಬಯಲಿಗಳದಾಗ ಸಾಕ್ಷಿ ಸಮೇತ ಬಂದಿದ್ದಾರೆ, ಹೊರತಾಗಿ ಯಾವುದು ಸಾಕ್ಷಿ ಇಲ್ಲದೆ ಇಟ್ಕೊಂಡು ಮಾತಾಡೋರು ಕುಮಾರಸ್ವಾಮಿ ಅಲ್ವೇ ಅಲ್ಲ. ಕುಮಾರಸ್ವಾಮಿ ಅವರು ಇದ್ರೆ ಸಾಕ್ಷಿ ಮಾತ್ರ ಬಾಯ್ ಬಿಡ್ತಾರೆ, ಇಲ್ಲ ಬಾಯ್ ಬಿಡೋದಿಲ್ಲ. ಮತ್ತೊಂದು ಏನಂತ ಹೇಳಿದ್ರೆ, ಇವಾಗ ಸರ್ ಹೇಳಿದ್ರು ಸಾಕ್ಷಿ ಇದ್ರೆ ತೋರಿಸಿ ಬುಸ್ಕೊಡುತ್ತೆ ಹಾವು, ಏನೋ ಇದ್ರಲ್ಲಿ ಇಟ್ಟ ಹಾವು ಹಾವಿದೆ ಹಾವಿದೆ ಅಂತ ಹೇಳ್ತಾರೆ. ನೀವು ಪಿ ಸಿ ಎಂ ಮಾಡಿದಾಗ ಎಲ್ಲ ಕಡೆ ನೀವು ಕಾಂಗ್ರೆಸ್ ಪಕ್ಷದವರು ಎಲ್ಲ ಎಲ್ಲ ದಾರಿಗಳಲ್ಲೂ ಪಿ ಸಿ ಎಂ ಮಾಡಿದ್ರಿ, ಸಾಕ್ಷಿಗಳು ತೋರಿಸಿದ್ರ ನೀವು? ನೀವು ಸಾಕ್ಷಿಗಳು ತೋರಿಸಿದೇನೇನ್ರಿ, ಬಾಯ್ ಬಡ್ಕೊಂಡ್ರಲ್ಲ. ಈಗಲೂ ಕೂಡ ನಾವು ಸಾಕ್ಷಿಗಳು ಕೇಳ್ತಾ ಇದ್ದೀವಿ, ನೀವು ಸಾಕ್ಷಿಗಳು ತೋರಿಸಿಲ್ಲ. ನೀವು ಸುಮ್ಮನೆ ಅದೇ ಥರ ಬರಲಿ ಸಮಯ ಬಂದಾಗ ಇನ್ನೆಷ್ಟು ಅಪರಾಧಿಗಳೆಲ್ಲ ಇರ್ತಾರೆ, ಎಲ್ಲ ಬಯಲಿಗೆ ಎಳಿತಾರೆ. ಕಲೆಕ್ಟ್ ಮಾಡ್ತಿದ್ದಾರೆ, ಕಲೆಕ್ಟ್ ಆಗಿದೆ ಆಲ್ರೆಡಿ, ಇದೆ ಸಾಕ್ಷಿ ಇದೆ. ಈಗ ಜಸ್ಟ್ ಹೇಳಿದ್ರು ಆಡಿಯೋ ಸಾಕ್ಷಿಗಳಿದೆ, ಅದನ್ನ ನೀವು ನೋಡ್ತೀರಾ. ದ ಫೈಲ್, ಓಕೆ, ದಿ ಫೈಲ್ ಅಲ್ಲಿ ಕೊಟ್ಟಿರ್ತಾರೆ ನೋಡಿ, 4 ಐಎಎಸ್ ಅಧಿಕಾರಿಗಳನ್ನ ನೀವು ವರ್ಗಾವಣೆ ಮಾಡಿದ್ದೀರಾ, ಯಾವ ಆಧಾರದ ಮೇಲೆ ಅವ್ರನ್ನ ನೀವು ವರ್ಗಾವಣೆ ಮಾಡಿದ್ದೀರಾ ಅಂತ ನಮ್ಮ ಇಲ್ಲಿ ಪ್ರಶ್ನೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ನೀವು ಒಬ್ಬರನ್ನ ಮಾಡಿದ್ದೀರಾ, ಹಾಗೇನೆ ಭೂಸ್ವಾಧೀನಾಧಿಕಾರಿಗಳನ್ನ ಮಾಡಿದ್ದೀರಾ, ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರಿಗಳನ್ನ ಮಾಡಿದ್ದೀರಾ, KADB ಆ ಒಂದು ವಿಶೇಷ ಭೂಸ್ವಾಧೀನಾಧಿಕಾರಿಗಳನ್ನು ಕೂಡ ನೀವು ಮಾಡಿದ್ದೀರಾ. ನೀವು ಯಾವ ನೀವು ಇದು ಮಾರ್ಗಸೂಚಿಗಳಿಂದ ನೀವು ಅವ್ರನ್ನ ಮಾಡಿದಾರ ಹೇಳಿ. ಕಾರಣ ಒಂದು ನಿಗಮ, ಅವರಲ್ಲಿ ನಿಯಮಗಳಿರುತ್ತೆ, ಯಾವ ರೀತಿ ಯಾಕೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ ಅಂತ ನೀವು ಬರಿಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲು, ಈ ಅಧಿಕಾರಿ ವರ್ಗಾವಣೆ ಆಗಬೇಕಾದ್ರೆ ಇವಾಗ ಗೌರ್ಮೆಂಟ್ದು ನಾಮ್ಸ್ ಇರುತ್ತೆ ಮೇಡಮ್ ಅಲ್ಲಿ. ಈಗ ನೋಡಿ, A ಮತ್ತು B ದರ್ಜೆಗಳಿರ್ತಾರೆ, ಅವ್ರಿಗೆ ನಾವು 3 ವರ್ಷ ಅಧಿಕಾರಿ ಅದು ಅಲ್ಲಿ ಇರಲೇಬೇಕು ಅವರು. ಹಾಗೇನೆ ಸಿ ದರ್ಜೆದವರು 4 ವರ್ಷ ಅವರಿಗೆ ಅವರು ಅಧಿಕಾರದಲ್ಲಿ ಇರಬೇಕು, ಅದು ಅವ್ರಿಗೆ ವರ್ಗಾವಣೆ ಮಾಡಂಗಿಲ್ಲ. ಹಾಗೆ ಡಿ ನೌಕರರುಗಳಿಗೆ ಕೂಡ ಯಾವುದೇ ವರ್ಷ 7 ವರ್ಷ ಅವ್ರಿಗೆ ಅಂತ ಇದೆ. ಸೊ ಅಕಸ್ಮಾತ್ ಆಗಿ ಹೆಚ್ಚು ಕಡಿಮೆ ಏನಾದರೂ ಆಯಿತು ಅಂತ ರೀಸನ್ಸ್ ಕೊಡಬೇಕು. ಇಲ್ಲಿ ಈ 4 ಫೈಲ್ಗಳಲ್ಲಿ ಕೂಡ ಯಾವುದೇ ಒಂದು ರೀಸನ್ಸ್ ಇಲ್ಲ, ಖಾಲಿ 3 ತಿಂಗಳು ಹಿಂದೆ ಅಷ್ಟೇ ಇವರೆಲ್ಲ ವರ್ಗಾವಣೆ ಆಗಿದ್ದಾರೆ. ಮತ್ತೆ ಯಾಕೆ ಮಾಡಿದ್ರು, ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಮಾಡಿದ್ರು, ಅವರ ಸಹಿ ಕೂಡ ಇದೆ. ಕೆಲವೊಂದೊಂದು ಲೆಟರ್ಗಳಲ್ಲಿ ಡೇಟ್ ಕೂಡ ಮೆನ್ಷನ್ ಆಗಿಲ್ಲ, ಯಾಕೆ? ಈ ಪ್ರಶ್ನೆ ನಮ್ಮ ಕರ್ನಾಟಕದ ಜನತೆ ಕೇಳಬೇಕು, ತಿಳಿದುಕೊಳ್ಬೇಕು. ಯಾಕೆ ಸುಮ್ಮನೆ ವರ್ಗಾವಣೆ ನೀವು ಮಾಡಿದ್ದೀರಾ? ನೀವು ಬಂದೇ ಇನ್ನ 1 ತಿಂಗಳಾಗಿಲ್ಲ, 3 ತಿಂಗಳು ಅಷ್ಟೇ ಆಗಿದ್ದು ಯಾಕೆ ವರ್ಗಾವಣೆ ಮಾಡಿದ್ದೀರಾ? ದಯಮಾಡಿ ಎಲ್ಲರೂ ಕೇಳಬೇಕು ಈ ಒಂದು ವಿಷಯ. ಕಾಂಗ್ರೆಸ್ ಏನು ಪಿ ಸಿ ಎಂ ಅಂತ ನೀವು ಅಲ್ಲಿ ಹೇಳಿದ್ರಿ ಅಲ್ಲ, ನಿಮ್ದು ವರ್ಗಾವಣೆ ದಂಧೆ ಯಾವ ರೀತಿ ನಡೀತಾ ಇದೆ? ಸಿದ್ದರಾಮಯ್ಯ ಅವರು 12-1 ಗಂಟೆ ರಾತ್ರಿಯಲ್ಲಿ ಅಧಿಕಾರಿಗಳನ್ನೆಲ್ಲ ಅವರ ಕಚೇರಿಗೆ ಕರ್ಸ್ಕೊಂಡ್ಬಂದು ಯಾವ ರೀತಿ ಮೀಟಿಂಗ್ ಮಾಡ್ತಾರೆ, ಅದೇನು ಮೀಟಿಂಗ್ ಮಾಡೋ ಸಮಯನ? ನೀವು ಯಾರ್ಯಾರು ಅದೆಲ್ಲ ಬಯಲಿಗೆಳಿಬೇಕು. ಏನೊಂದು ಸ್ವಲ್ಪ ದಿವಸದಲ್ಲಿ ಕುಮಾರಸ್ವಾಮಿ ಅವರು ಅದನ್ನು ಕೂಡ ಸೇರಿ ಅವರು ಬಯಲಿಗೆಳಿತಾರೆ. ರೈಟ್ ರೈಟ್, ಮಾತಾಡ್ತೀನಿ ನಿಮ್ಮ ಜೊತೆ ಪ್ರಶಾಂತಿ ಅವರೇ. ರಮೇಶ್ ಅವರೇ, ನೋಡಿದ್ರಿ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು, ಏನು ಹೇಳ್ತೀರಿ? ನಿಮ್ಮ ಮೊದಲ ರಿಯಾಕ್ಷನ್ ಏನು? ಪೆನ್ ಡ್ರೈವ್ ಇದೆ, ಸಾಕ್ಷಿಯನ್ನು ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಮೊಟ್ಟ ಮೊದಲಿಗೆ HD ಕುಮಾರಸ್ವಾಮಿ ಅವರು ಏನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಸಮರ್ಥನೆ ಮಾಡ್ತದೆ, ಅವ್ರ ಬೆಂಬಲಕ್ಕೂ ಕೂಡ ನಿಲ್ತದೆ. ಇವತ್ತಿಗೆ 40 ದಿನ ಆಯ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಹೌದು, ಆ ಇವತ್ತಿಗೆ 40 ದಿನದಲ್ಲಿ ನಾವು ರಾಜ್ಯದ ಜನ ಏನು ನೋಡ್ತಾ ಇದ್ದೇವೆ ಅನ್ನೋದನ್ನ ಬಹುಶಃ ಇದನ್ನ ನಾವು ಅನ್ಕೊಂಡಿರ್ಲಿಲ್ಲ, ಈ ರೀತಿ ಇವರು ಸರ್ಕಾರ ಮಾಡ್ತಾರೆ ಅಥವಾ ಈ ಸರ್ಕಾರ ನಡೆಸ್ತಾರೆ ಅಂತ. ಕಾಂಗ್ರೆಸ್ ಸರ್ಕಾರ ಅತ್ಯಂತ ಅನುಭವಿ ಸರ್ಕಾರ ಅಂತ ಹೇಳಿಕೆ ಬಯಸ್ತೇನೆ, ಯಾಕಂತಂದ್ರೆ ಈ ರಾಜ್ಯ ಮತ್ತು ದೇಶದಲ್ಲಿ ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ಸುದೀರ್ಘವಾಗಿ ಆಡಳಿತ ನಡೆಸಿದ್ದು ಪಕ್ಷ ಯಾವ್ದಾರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಅವರೇನು ಅನುಭವಿಕರು ಅಲ್ಲ ಅಂತಲ್ಲ, ತುಂಬಾ ಅನುಭವವನ್ನು ಉಳ್ಳಂತ ಹಿರಿಯ ಸಚಿವರು. ಅಲ್ಲ ಸರ್, ಅನುಭವ ಯಾವ್ದ್ರಲ್ಲಿ ಅಂತ ನೀವು ಮೆನ್ಷನ್ ಮಾಡ್ಬೇಕು, ಯಾಕಂದ್ರೆ ಈಗ ಸದ್ಯ ಸಬ್ಜೆಕ್ಟ್ ಇರೋದು ಭ್ರಷ್ಟಾಚಾರ ಅತಿ ಹೆಚ್ಚು ತಾಂಡವಾಡ್ತಿದೆ ಅಂತ. ನಾನದೇ ಹೇಳ್ತಿದ್ದೆ ಮೇಡಮ್, ಅನುಭವಿಕ ಅನ್ನೋದ್ರಲ್ಲಿ ಅರ್ಥ ನೀವು ಅದನ್ನ ಧನಾತ್ಮಕವಾಗಿ ತಗೋಬಹುದು, ಋಣಾತ್ಮಕವಾಗಿ ತಗೋಬಹುದು. ಇವರು ಅನುಭವಿಗಳಲ್ಲ ಅಂದ್ರೆ ಏನಾರು ಒಂದ್ ಎಡವಟ್ ಮಾಡ್ಕೋತಾರೆ ಅಥವಾ ಇವರಿಂದ ಒಂದ್ ಎಡವಟ್ ಆಯ್ತು ಏನೇ ಇರ್ಲಿ ಬಿಡಿ ಅಂತ ಹೇಳಿಕ್ ಬರ್ತದೆ. ಆದ್ರೆ ಮೇಡಮ್ ಅವ್ರು ಹೇಗಿದೆ ಅಂದ್ರೆ, ಸಿದ್ದರಾಮಯ್ಯನವ್ರನ್ನ ಹಿಡ್ಕೊಂಡು ಇರ್ತಕ್ಕಂತ ಎಲ್ಲ ಹಿರಿಯ ಕಿರಿಯ ಸಚಿವರಲ್ಲೂ ಕೂಡ ಅತ್ಯಂತ ಅನುಭವಿಕರೇ ಇದ್ದಾರೆ, ಮತ್ತು ಸುಮಾರು ಸಲ ಎಲ್ಲ ಶಾಸಕರಾಗಿ ಬಂದು ವಿಧಾನಸೌಧದ
ಎಲ್ಲ ದಶದಿಕ್ಕುಗಳನ್ನ ಬಲ್ಲವರಾಗಿದ್ದಾರೆ. ಇಂಥವರು ಆಡಳಿತದ ಸೌಧದಲ್ಲಿ ಕುಳಿತುಕೊಂಡು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ತಮ್ಮ ಅನುಭವದ ಆಧಾರದ ಮೇಲೆ ಆಯಕಟ್ಟಿನ ಜಾಗಕ್ಕೆ ಯಾರ್ಯಾರು ಬರ್ಬೇಕು, ಯಾರ್ಯಾರು ಹೋಗ್ಬೇಕು, ಅದು ಹೇಳಿದ್ರು ಮೇಡಮ್ ಅವರು, ಜೆಡಿಎಸ್ ನವರು ಹೇಳ್ತಾ ಇದ್ರು. ಆ ಒಂದು ಅಧಿಕಾರಿ ಇಷ್ಟು ವರ್ಷ ಕೆಲಸ ಮಾಡ್ಬೇಕು ಇದೆ, ಅದೆಲ್ಲ KCSR ರೂಲ್ಸ್ ಅಲ್ಲಿ ಇದೆ, ಎಲ್ಲ ಮಾಡ್ತಾರೆ. ಅವ್ರನ್ನ ತೆಗಿಬಹುದಾದಂತಹ ಸಾರ್ವಜನಿಕರ ಆಡಳಿತ ಹಿತದೃಷ್ಟಿಯಿಂದ ಕೂಡ CM ಅವರಿಗೆ ಒಂದು ಪರಮಾಧಿಕಾರ ಇದೆ. ಅವ್ರನ್ನ ನಡೆಸ್ತಕೊಂಡು ಕೂಡ ಅವರನ್ನ ಒಂದೇ ತಾಸಿನಲ್ಲಿ ಕೂಡ ಸ್ಥಾನದಿಂದ ಪಲ್ಲಟನ ಮಾಡಬಹುದು. ಆದ್ರೆ ಒಂದು ಸ್ಥಾನ ಪಲ್ಲಟ ಅಥವಾ ಒಂದು ವರ್ಗಾವಣೆ ಅನ್ನೋದು ಈ ದಂಧೆ ರೂಪದಲ್ಲಿ ಬೆಳೆದು ಬಿಟ್ಟಿದೆ ಅನ್ನಕ್ಕೆ ನಮ್ಗೆ ಹಾಡ. ಸರ್ ಸರ್, ನಿಮ್ದು ಆಡಿಯೋ ಕಟ್ ಆಯ್ತಲ್ಲ ಸರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಹಾಗೆ ರೈಟ್, ಪ್ಲೀಸ್ ಕಂಟಿನ್ಯೂ ಸರ್, ನೋಡೋಣ ಮಾತಾಡಿ. ಏನಂತಂದ್ರೆ ಈ ರೀತಿ ರಾಜಾರೋಷವಾಗಿ ಇವರು ಹಗಲು ದರೋಡೆಗೆ ನಿಂತಿದ್ದಿರತಕ್ಕಂಥ ಸಾಕ್ಷಿಗಳು ಸಿಗ್ತಾ ಇರೋದ್ರಿಂದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅತ್ಯಂತ ಸ್ಪಷ್ಟವಾಗಿ ಅವ್ರ ರೀತಿ ಹೇಳಿದ್ದಾರೆ. ಇನ್ನೊಂದು ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಹೇಳಿಕೆ ಇದೆ, ಅವ್ರು ಯಾವತ್ತೂ ಈ ರೀತಿ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ನನ್ನನ್ನು ಯಾರಾದ್ರೂ ಕೆಣಕಿದ್ರೆ ನಾನು ಈ ರೀತಿ ದಾಖಲೆ ಬಿಡುಗಡೆ ಮಾಡ್ತೀನಿ, ನನ್ನನ್ನು ಯಾರಾದ್ರೂ ಕೆಣಕಿದ್ರೆ ನಾನು ಈ ರೀತಿ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥದ್ದು. ಆದ್ರೆ ಇದು ಅವ್ರದ್ದು ಒಂದು ಅಭ್ಯಾಸ ಆಗಿದೆ ಅನ್ನೋದನ್ನ ಹೊರತುಪಡಿಸಿದ್ರೆ ಈ ಅಭ್ಯಾಸವನ್ನ ಅವರು ಏನು ವರ್ಗಾವಣೆ ದಂಧೆಯ ಬಗ್ಗೆ ಇದೆ ಅದರ ಆದಷ್ಟು ಮಟ್ಟಿಗೆ ಸಂಬಂಧಪಟ್ಟು ರಾಜ್ಯದ ಜನತೆಗೆ ಅವರು ಈ ತಿಳುವಳಿಕೆಯನ್ನು ನೀಡಬೇಕು ಅನ್ನತಕ್ಕಂಥದ್ದು ಕೂಡ ನಾವು BJP ಅವರಲ್ಲಿ ಮನವಿ ಮಾಡ್ತೀವಿ. ಓಕೆ ಓಕೆ, ಮಾತಾಡ್ತೀನಿ. ಹಾಗೆ ಸಂಪರ್ಕದಲ್ಲಿರಿ ರಮೇಶ್ ಅವರೇ. ಸೊ ನೋಡ್ತಾ ಇದ್ದೀರಿ ಆಗ್ತಿರುವಂತಹ ಬೆಳವಣಿಗೆಯನ್ನ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಶಶಿಕಾಂತ್ ಅವರೇ, ಕುಮಾರಸ್ವಾಮಿ ಅವರು ಈಗ ಅರಳಿಕಟ್ಟೆಲಿ ಕೂತ್ಕೊಂಡು ಯಾರೋ ನಾಲ್ಕು ಜನ, ಏ ನಾವು ಈ CM ಸರಿ ಇಲ್ಲಪ್ಪ, ಈ ಸಚಿವ ಈ ಖಾತೆಗೆ ಸರಿಯಲ್ಲ ಅಂತ ಹೇಳಿದ್ರೆ ಯಾರೂ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಕುಮಾರಸ್ವಾಮಿ ಅವರು ಹೇಳಿದಾಗ ಎಲ್ಲರೂ ಕೂಡ ಒಂದು ಕ್ಷಣ ವಿಚಲಿತ ಆಗ್ತಾರೆ, ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಏನಂತೀರಿ? ಅಲ್ಲ, ಸತ್ಯ ಅದು. ಮತ್ತು ಅದು ಕೆಲಸ, ವಿರೋಧ ಪಕ್ಷದವರ ಕೆಲಸನೇ ಅದು. ಯಾವುದೇ ತೊಂದರೆಗಳಾದಾಗ ಅಥವಾ ಜನವಿರೋಧಿ ಕೆಲಸಗಳಾದಾಗ ಅವುಗಳ ಬಗ್ಗೆ ಮಾತಾಡೋದು ಅವ್ರ ಕೆಲಸ, ಅವ್ರು ಮಾತಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಯಾಕೆ ಅಭಿನಂದಿಸ್ತೀನಿ ಅಂದರೆ ಅಟ್ಲೀಸ್ಟ್ ಅವ್ರು ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ, CDಯಿಂದ ಇವಾಗ ಪೆನ್ ಡ್ರೈವ್ ಬಂದಿದ್ದಾರೆ. ಆಯ್ತಾ, ಅದರಲ್ಲಿರೋ ಸಾಕ್ಷಿ ಏನೇ ಇರಲಿ, ಆಯ್ತಾ, ಗಣಪತಿ ಅದರಲ್ಲಿನೂ ಸಹಿತ ಅದು ಇದೆ ಇದು ಇದೆ ಅಂದರು, ಅದು ಏನೂ ಆಗಲಿಲ್ಲ, ಬಿ ರಿಪೋರ್ಟ್ ಆಗಿಬಿಟ್ಟು ಮುಚ್ಚಿ ಹಾಕಿದರು. ಸೊ ಆದ್ದರಿಂದ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಕಾಂಗ್ರೆಸ್ನವರು ಇವಾಗ ಏನು ಮಾಡಬೇಕಾಗಿದೆ, ಅವರು ಸಾಕ್ಷಿ ಕೊಡ್ರಪ್ಪ ಅನ್ನೋ ತನಿಖೆ ಮಾಡ್ತೀನಿ ಅಂತ. ಲಾಸ್ಟ್ ಗುತ್ತಿಗೆದಾರರ ವಿಚಾರದಲ್ಲೂ ಕೂಡ, ಹಗರಣದಲ್ಲೂ ಕೂಡ ನೀವು ಪ್ರೂವ್ ಮಾಡಿ ತನಿಖೆಗೆ ಹಾಕಿ ಅಂತಾರೆ, ನಾವು ಹಾಕ್ತೀವಿ ಅಂತಾರೆ, ನೀವು ಹಾಕಿ ನೋಡೋಣ ಅಂತಾರೆ, ತನಿಖೆಗೆ ಹಾಕಿ ಅಂದ್ರೆ ಹಾಕಿ ನೋಡ ಅಂದ್ರೆ ಇದನ್ನ ಆಟನಾ? ಹೌದು, ಇವರೆಲ್ಲ ಹೇಗತ್ತಂದ್ರೆ ಒಬ್ರು ಸತ್ತಂಗ್ ಮಾಡ್ತಾರೆ, ಒಬ್ರು ಅತ್ತಂಗ್ ಮಾಡ್ತಾರೆ. ಆಳದಲ್ಲಿ ಎಲ್ಲ ಪೊಲಿಟಿಕಲ್ ಇದುಗಳು ಸಹಿತ ಒಂದೇ ಥರ ಇರ್ತಾರೆ. ಆಯ್ತಾ, ಇವ್ರ ದುಟ್ಟು ಅವ್ರ ಕೈಯಲ್ಲಿರುತ್ತೆ, ಅವ್ರ ದುಟ್ಟು ಇವ್ರ ಕೈಯಲ್ಲಿರುತ್ತೆ. ಸೊ ಆದ್ದರಿಂದ ಕುಮಾರಸ್ವಾಮಿ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನ ಇದು ಏನು ಅಂತಂದರೆ, ನಾನು ಜನರ ಪ್ರತಿನಿಧಿಯಾಗಿ ಕೇಳಬೇಕಾದದ್ದು, ಅದು ಏನೇನು ಭ್ರಷ್ಟಾಚಾರ ಮಾಡಿದರೋ ಅವುಗಳನ್ನು ಎದುರಿಡಿ, ಮುಂದೆ ಇಡಿ, ನಾವು ತಿಳ್ಕೊಳ್ತೀವಿ ಆದಷ್ಟು ಬೇಗ. ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡ್ತೀವಿ ಅಂತ, ತನಿಖೆಗೆ ಒಳಪಡಿಸಿ. ಈಗ ಹಿಂದಗಡೆಗೂ ಸಹಿತ ಇವ್ರ ಮೇಲೆ ಒಂದು ಆರೋಪ ಬಂದಿತ್ತು ಮೇಡಮ್, ಏನಂದರೆ ಇವರ ಅಣ್ಣ ಅವರು ಇಂಧನ ಇಲಾಖೆಯ ಮಂತ್ರಿಗಾಗಿದ್ದರು. ಆ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಕಚೇರಿಯಲ್ಲಿ ಕುಳಿತುಕೊಂಡು ಎಲ್ಲ ವರ್ಗಾವಣೆ ದಂಧೆಗಳನ್ನು ದುಡ್ಡು ಫಿಕ್ಸ್ ಮಾಡಿಬಿಟ್ಟಿದ್ರು, ಇಷ್ಟು ಇಷ್ಟು ಅಂತ ಹೇಳ್ಬಿಟ್ಟು ಅದು ಎಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು. ಆ ಸಂದರ್ಭದಲ್ಲೂ ತನಿಖೆ ಮಾಡಿಬೇಡಿ ಅಂದರೆ ಇವರು ತನಿಖೆ ಮಾಡಲಿಲ್ಲ. ಒಂದು ಆರೋಪ ಬಂದಿತ್ತಾನೆ, ಬಂದಾಗ ಅವ್ರ ಅಣ್ಣನ ಮೇಲೆ ತನಿಖೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸೊ ಇವಾಗೂ ಸಹಿತ ಅಷ್ಟೇ, ಕಾಂಗ್ರೆಸ್ ಇರಲಿ BJP ಇರಲಿ, ಆರೋಪ ಬಂದ ಮೇಲೆ ತನಿಖೆ ಮಾಡಿ. ಹಿಂದೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವು CBI ಕೊಟ್ಟಿದ್ದೀವಿ ಗಣಪತಿ ಅವ್ರದ್ದು, ಬೇರೆ ಕೊಟ್ಟಿದ್ದೀವಿ. ಸರಿ, ಇವಾಗ ನಿಮ್ಗೆ ಯಾವ್ದಪ್ಪ ಯಾವ ತನಿಖೆ ಬೇಕು, ಬನ್ನಿ, ಲೋಕಾಯುಕ್ತ ಮಾಡ್ತೀರಾ ಮಾಡಿ, ಇಡಿ ಮಾಡ್ತೀರಾ ಮಾಡಿ, ಏನೇನು ಸಬೂತುಗಳೇ ತಗೊಂಡು ಬನ್ನಿ, ಅವುಗಳನ್ನ ನೀವು ಪ್ರಾಪರ್ ಚಾನಲ್ ತನಿಖೆ ಮಾಡ್ತೀವಿ. ಸರ್ಕಾರನು ಹೇಳ್ತಾ ಇದೆ, ನಾನು ಸರ್ಕಾರ ಪರವಾಗಿ ಹೇಳ್ತಾ ಇಲ್ಲ, ಯಾರೇ ಮಾಡಿದ್ರು ಅದರಲ್ಲಿ ಏನಾದ್ರೂ ಸತ್ಯಾಂಶ ಇತ್ತು ಅಂತಂದ್ರೆ ಸ್ಟೇಷನ್ ಹೋಗ್ತೀರಾ ಮೇಡಮ್? ಅವ್ರು ಸುಮ್ಮನೆ ಕಂಪ್ಲೇಂಟ್ ತಗೊಳ್ಳಲ್ಲ, FIR ಮಾಡೋದಿಲ್ಲ. ಅದರಲ್ಲಿ ಮೇಲ್ನೋಟಕ್ಕಾದ್ರೂ ಸತ್ಯಾಂಶ ಇದೆಯಾ ಅಂತ ನೋಡ್ತಾರೆ, ಆ ನಂತರ ಅದಕ್ಕೆ ತನಿಖೆ ಒಳಪಡಿಸ್ತಾರೆ. ಸೊ ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರ ಹೇಳಿಕೆಗಳಲ್ಲಿ ಅವರ ಸಾಕ್ಷಿಗಳಲ್ಲಿ ನಿಜಕ್ಕೂ ಸತ್ವ ಇದ್ರೆ, ಯಾಕಂದ್ರೆ ಈ ಆಡಿಯೋ ಅನ್ನೋದಿದೆಯಲ್ಲ ಬಹಳ ಕಣ್ಕಟ್ಟು ಮೇಡಮ್ ಇದು. ಈಗ ನೀವು ಹೇಳಿದಂಗೆ ಇದೆಯಲ್ವಾ, ನೀವು ನಾವು ಮಾತಾಡಿದ್ದನ್ನ ಸಹಿತ ಬೇರೆಯವರು ಮಾತಾಡಬಹುದು. ಆದ್ದರಿಂದ ಈ ಸಾಕ್ಷಿಗಳನ್ನು ಕೋರ್ಟಲ್ಲೂ ಸಹಿತ ಇವಾಗ ತೆಗೆದುಕೊಳ್ಳೋದು ಕಷ್ಟ. ಸೊ ಅಂತ ಸಂದರ್ಭದಲ್ಲಿ ನಿಜವಾದದ್ದು ಇದಾವ ಇತ್ತು ಅಂತಂದ್ರೆ ಯಾರು ಬೇಡ ಅಂತೇಳಿ, ನಮಗೂ ಬೇಕಾಗಿರೋದು ಇಷ್ಟೇ. ಎಲ್ಲಾ ಸರ್ಕಾರಗಳಲ್ಲಿ ಇರ್ತಕ್ಕಂತ ಭ್ರಷ್ಟಾಚಾರ ಹೊರಟೋಗ್ಬೇಕು, ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಬರಬೇಕು, ನಾವು ನೆಮ್ಮದಿಯಾಗಿ ನಾವು ಬದುಕಬೇಕು ಅನ್ನುವುದೇ ನಮ್ಮೆಲ್ಲರ ಆಶಯ. ಅದಕ್ಕೆ ತಕ್ಕಾಗಿ ಎಲ್ಲಾ ಪಕ್ಷಗಳು ನಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು
ಕೇಳ್ಕೊಳ್ತಾ ಇದ್ದೀರಾ. ರೈಟ್ ರೈಟ್. ಕಾಂಗ್ರೆಸ್ ಭಕ್ತರಾದಂತಹ ರಘು ದೊಡ್ಡೇರಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ನಿಮ್ಗೆ. ನಮಸ್ಕಾರ. ಸೊ ಇವತ್ತು ನಿಮ್ಮನ್ನ ಪ್ರಶ್ನೆ ಮಾಡಲೇಬೇಕು, 40 ದಿವಸ ಆಗಿದೆ. ಅಲ್ಲ ನಿಮ್ಮ ನಾವಿರೋದೇ ನೀವು ಹೇಳಿದ್ರೆ ಪ್ರಶ್ನೆ ಮಾಡಕ್ಕೆ ನಾವಿರೋದೇ ಉತ್ತರ ಕೊಡಕ್ಕೆ ಆ ಸ್ಥಾನದಲ್ಲಿದ್ದೀರಿ. ಹಾರ್ಟಿ ಕಂಗ್ರಾಚುಲೇಷನ್ಸ್, ಯಾಕಂದ್ರೆ ಉತ್ತರ ಕೊಡುವಂತಹ ಸ್ಥಾನದಲ್ಲಿದ್ದೀರಿ. ರೈಟ್, ನೋ ಪ್ರಾಬ್ಲಮ್. 40 ದಿವಸದ ಅಧಿಕಾರದ ಅವಧಿ, ಬಹಳ ಬೇಗ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದೀರಿ, ಏನು ಹೇಳಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಇಲ್ಲ ನೋಡಿ, ಯಾವಾಗಲೂ ಒಂದು ಸರ್ಕಾರ ಇದ್ದಾಗ, ಅದು ಒಂದು ಅತ್ಯುತ್ತಮವಾದಂಥ ಸರ್ಕಾರ ಇದ್ದಾಗ, ಇಡೀ ರಾಜ್ಯದ 7 ಕೋಟಿ ಕನ್ನಡಿಗರ ಅಭಿಲಾಷೆಯಿಂದ ನಡೆತಿರ್ತಕ್ಕಂಥ ಒಂದು ಸರ್ಕಾರ ಇದ್ದಾಗ, ರಾಜ್ಯದ ಮಹಿಳೆಯರು ಖುಷಿಯಾಗಿ ದೇವಸ್ಥಾನಗಳಿಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ, ರಾಜ್ಯದ ಎಲ್ಲ ಪಡಿತರ ವ್ಯವಸ್ಥೆಯಲ್ಲಿ ಅವರಿಗೆ ದುಡ್ಡು ಬರ್ತದೆ ಅನ್ನೋ ಒಂದು ಇದರ ಸಂತೋಷದಲ್ಲಿ, ಅಂದರೆ ರಾಜ್ಯದ ಅಲೆಯಲ್ಲಿ ಇರೋ ಸಂತೋಷದ ಅಲೆಯಲ್ಲಿ ತೆರಳಿರ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಕೆಲವರು ಏನು ಮಾಡ್ತಿರ್ತಾರೆ, ಈ ರೀತಿಯ ಆರೋಪಗಳನ್ನು ಮಾಡೋದು ಸಹಜ. ಅದು ರಾಜಕೀಯದ ಇದು ರಾಜಕೀಯ ಸ್ಟೇಟ್ಮೆಂಟ್ಗಳು ಕೊಡೋದು ಪ್ರತಿಯೊಬ್ಬರು ಕೊಡ್ತಾರೆ. ಸೊ ಈಗ ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು, ಮಾನ್ಯ ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು, ಈ ದೇಶದ ಮತ್ತು ಈ ರಾಜ್ಯದಲ್ಲಿ ಅವ್ರದೇ ಆದಂಥ ಒಂದು ಛಾಪು ಮೂಡಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ಕುಮಾರಸ್ವಾಮಿಯವರು. ನಾನು ವೈಯಕ್ತಿಕವಾಗಿ ಅದರ ಒಂದು ಪಕ್ಷದ ಇದರಲ್ಲಿ ಹೇಳ್ತಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಕುಮಾರಸ್ವಾಮಿಯವರೇನು ಸಣ್ಣ ಮನುಷ್ಯರಲ್ಲ. ನೀವೇ ಹೇಳಿದ್ರೆ ಯಾವಾಗಲೇ ಒಂದು ಮಾತನ್ನು ಹಳ್ಳಿ ಕಟ್ಟೆಯಲ್ಲಿ ಕುತ್ಕೊಂಡು ಅರಟೆ ಹೊಡೆಯೋದಲ್ಲ, ಅಷ್ಟು ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿ ಮಾತಿಗೆ ತೂಕ ಇರ್ತದೆ. ಮತ್ತು ಅವ್ರು ಏನಾದ್ರು ಒಂದು ಮಾತಾಡಿದ್ರೆ ಅದನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಡ್ಬೇಕು. ಬಟ್ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ನನ್ನ ರಾಜಕೀಯ ಜೀವನದಲ್ಲಿ ಅವ್ರು ನೋಡಿದಿರ್ತಂಥ ಸಂದರ್ಭದಲ್ಲಿ, ಅವರು ಯಾವುದೇ ವಿಚಾರವನ್ನು ಲಾಜಿಕಲ್ ಎಂಡ್ಗೆ ಯಾವುದೂ ತೆಗೆದುಕೊಂಡು ಹೋಗಿಲ್ಲ. ಬರೀ ಅವರು ಹಿಟ್ ಆ್ಯಂಡ್ ರನ್, ಓಕೆ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದವ್ರಿಗೆ ಎದ್ದ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಬಿರುದೇನು ಅಂತ ಅಂತಂದರೆ, ಬ್ಲ್ಯಾಕ್ ಮೇಲ್ ಸ್ವಾಮಿ ಅಂತ. ಸೊ ಬ್ಲ್ಯಾಕ್ ಮೇಲ್ ಸ್ವಾಮಿ ಅಂತ ಏನಿದ್ದಾರೆ. ಸೊ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಹಿರಿಯರಿದ್ದರೆ ಗೌರವ ಕೊಡ್ತೇನೆ, ಅವರ ಸಮಯದಲ್ಲಿ ಮಾಡಿದಂಥ ಕೆಲಸಗಳಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಆದರೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಡೋದಾಗ ಅವರು ಆ ಜವಾಬ್ದಾರಿಯನ್ನು ಮೆರಿಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಪ್ರತಿ ಬಾರಿನೂ ಅವ್ರು ಏನು ಮಾಡ್ತಾರೆ, ಒಂದು ಬುಟ್ಟಿ ತೊಗೊಂಡ್ಬರ್ತಾರೆ, ಆ ಬುಟ್ಟಿ ಜೊತೆ ಪುಂಗಿ ಇರ್ತದೆ, ಆ ಪುಂಗಿ ಊತ್ತಾ ಇರ್ತಾರೆ, ಬುಟ್ಟಿ ಹಿಂಗೆ ಇಟ್ಕೊಂಡಿರ್ತಾರೆ ಕೈಯಲ್ಲಿ, ಪುಂಗಿ ಊತ್ತಾರೆ ಬುಟ್ಟಿ ಇಟ್ಕೊಂಡಿರ್ತಾರೆ. ನಾವೇನು ಎಲ್ಲರೂ ರಾಜ್ಯದ ಜನತೆ ಬಾ ಕಣ್ಣು ಕಣ್ಣು ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ, ಪುಂಗಿ ಇದು ಬಾ ಪುಂಗಿ ಊತ್ತ ತಕ್ಷಣ ಬುಟ್ಟಿಯಿಂದ ಹಾವು ಬರ್ತದೆ, ಅದು ತಲೆ ಆಡ್ಸುತ್ತೆ ಅಂತ ಹೇಳಿ ಬರ್ಲಿ, ನಾನು ಬರ್ಲಿ ಅಂತಾನೆ ಕೇಳ್ತಾ ಇರೋದು. ನಾನು ಐ ಆಮ್ ರೆಡಿ ಟು ವೆಲ್ಕಮ್. ಸೊ ಐ ಆಮ್ ರೆಡಿ ಟು ವೆಲ್ಕಮ್ ಈವನ್ ನೀವು ಅವ್ರು ಏನಾದಕ್ಕೆ ಕೊಡಲಿ. ಆದರೆ ನಾನು ಏನಕ್ಕೆ ಪ್ರಶ್ನೆ ಮಾಡ್ತಿದ್ದೀನಿ, ಅವರನ್ನು ಯಾಕೆ ಪ್ರಶ್ನೆ ಮಾಡ್ತಿದ್ದೀನಿ ಅಂತಂದರೆ, ದಯವಿಟ್ಟು ನೀವು ಬರೀ ಪುಂಗಿ ಊದ್ ಬೇಡಿ, ನಿಮ್ಮ ಆ ಒಂದು ಇದ್ರೆ ತಗದು ತೋರಿಸಿ ಸ್ವಾಮಿ, ಯಾರಿಗೆ ತೋರಿಸ್ಬೇಕು? ಒಂದು ವಿರೋಧ ಪಕ್ಷವಾಗಿ ನಾನೇ ಆಗ್ರಹ ಮಾಡ್ತಾ ಇದ್ದೀನಿ, ನಮ್ಮ ಸರ್ಕಾರದ ಮೇಲೆ ನೀವು ಇವತ್ತು ಏನು ಮಾಡ್ತೀವಿ, ಬ್ಲೇಮ್ ಮಾಡ್ತಿದ್ದೀರಿ, ಇನ್ನು ಏನನ್ನ ನೀವು ಭ್ರಷ್ಟಾಚಾರ ಅಂತ ಹೇಳಿ. ನಾನೇ ಆಗ್ರಹ ಮಾಡ್ತಿದ್ದೇನೆ, ದಯವಿಟ್ಟು ಈ ನಿಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನು ಒಂದು ರಾಜ್ಯಪಾಲರು ಕೊಡಿ, ಎರಡನೇದು ಸಿ ಇದರಲ್ಲಿ ನೀವು ಸಿ ಐ ಡಿ ತನಿಖೆಗನ್ನು ಕೇಳಿ, ನೀವು ಡಿಮ್ಯಾಂಡ್ ಮಾಡಿ, ಲೋಕಾಯುಕ್ತ ಕೊಡಿ, ನಾನೇ ಕೇಳ್ತಾ ಇದ್ದೀನಿ, ನಾನೇ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವ್ರದ್ದು ಪ್ರತಿ ಬಾರಿನು ಕೂಡ ಬರೀ ಹಿಟ್. ಮೇಡಮ್ ವೇಟ್ ಮಾಡಿ, ಓಕೆನಾ. ಸೊ ನಾನು ಯಾಕೆ ಬದ್ಧತೆ ಇದೆ ಅಂತ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಬದ್ಧತೆ ಇದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಮಾಡಿದಂತ ಎಲ್ಲಾ ಬ್ಲೇಮ್ಗಳನ್ನು ಹಿರಿಯ ಹಿಂದಿನ ಬಿಜೆಪಿ ಸರ್ಕಾರದ ಸಮಯದಲ್ಲಿ ನಾವೆಲ್ಲ ಬ್ಲೇಮ್ ಮಾಡಿದ್ವಿ. ನಾವೆಲ್ಲ ಬ್ಲೇಮ್ ಮಾಡಿದ್ದೆ ಆಲ್ರೆಡಿ ಎಲ್ಲದಕ್ಕೂ ತನಿಖೆ ಮಾಡಿದ್ದೇವೆ. ಒಂದು ನಿಮಿಷ, ಎಲ್ಲದಕ್ಕೂ ತನಿಖೆ ಮಾಡಿದ್ದೇವೆ. ಕಾಂಗ್ರೆಸ್ ಅವರು ಏನು ಕುಮಾರಸ್ವಾಮಿ ಅವರು ಬ್ಲ್ಯಾಕ್ ಸ್ವಾಮಿ ಅಂತ ಹೇಳಿ ಕಳ್ಳ ಸಿದ್ದರಾಮಯ್ಯ ಅವರೇ ಇರಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ಏನು ಬ್ಲ್ಯಾಕ್ ಮೇಲ್ ಮಾಡೋಂತ ಅವಶ್ಯಕತೆನೇ ಇಲ್ಲ. ನೋಡಿ, 2013-18 ಆಗಿರೋದು 6 ಸೆಷನ್ಗಳು, 6 ಸೆಷನ್ಗಳು ಆಗಿರುವಂತದ್ರಲ್ಲಿ ಇಷ್ಟು ಹಗರಣಗಳಾಗಿ ಸ್ಕ್ಯಾಮ್ಗಳಾಗಿ ಇದನ್ನ ತನಿಖೆ ಮಾಡಿ ಅಂತ ಹೇಳಿ ಅವಾಗ ಸಮ್ಮಿಶ್ರ ಸರ್ಕಾರ ತನಿಖೆ ಮಾಡಿ ತನಿಖೆ ಮಾಡಿ ಅಂದ್ರೆ ತನಿಖೆ ಮಾಡಿ. ಇವಾಗ ಕುಮಾರಸ್ವಾಮಿ ಸಚಿವರು ಚಲುವರಾಯ ಸ್ವಾಮಿ ಹೇಳ್ತಾರಲ್ಲ, ಅವ್ರದ್ದು ಮನೆ ತನಿಖೆ ಮಾಡಿ, ಎಷ್ಟು ಆಸ್ತಿ ಇದೆ ತನಿಖೆ ಮಾಡಿ ಅಂತ ಹೇಳಿ. ತನಿಖೆ ಮಾಡ್ರಿ, ನಿಮ್ಮಲ್ಲಿ ದಮ್ಮು ತಾಕತ್ತು. ಇವಾಗ ನೀವೇ ಸರ್ಕಾರ ಇದ್ದೀರಾ, ಒಂದ್ ನಿಮಿಷ, ನೀವೇ ಸರ್ಕಾರ ಇದ್ದೀರಾ. ಸಿದ್ದರಾಮಯ್ಯ ಅವರೇ ಇದ್ದಾರೆ, ಸಿದ್ದರಾಮಯ್ಯ ಅವರೇ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರೇ ಇದ್ದಾರೆ. ಅವರು ಮಾಡ್ಲಿ ತನಿಖೆ, ನಿಮ್ಮಲ್ಲಿ ಇದೆಯಾ ದಮ್ಮು ತಾಕತ್ತು ಹೇಳ್ತೀರಲ್ಲ, ಆ ದಮ್ಮು ತಾಕತ್ತು ನಮ್ಮಲ್ಲಿದೆ. ಅದಕ್ಕೆ ಇವಾಗ ನಾವು ನಾವು ಬಿಡುಗಡೆ ಮಾಡ್ತಾ ಇದೀವಿ. ಆವಾಗ್ಲೇ ಶಶಿಕಾಂತ್ ಅವ್ರ ಒಂದು ಮಾತು ಹೇಳಿದ್ರು, ಯಾರು ನಾವ್ ಇವತ್ತು ಹೋಗ್ಬಿಟ್ಟು ಏನೋ ಒಂದು ವಿಷಯ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಪೂರ್ವಾಪರ ನೋಡೇ ಕಂಪ್ಲೇಂಟ್ ತಗೊಳ್ಳೋದು. ವ್ಯತ್ಯಾಸ ಆದ್ರೆ ಕಂಪ್ಲೇಂಟ್ ಕೊಟ್ಟವ್ರೆ
ಮುಖಭಂಗ ಅನುಭವಿಸಬೇಕು. ಬಿಎಂಎಸ್ ಕಾಲೇಜ್ ಹಗರಣ ಬಗ್ಗೆ ಹೇಳಿದ್ರು ಬಿಜೆಪಿ ಅವರ ವಿರುದ್ಧ ತನಿಖೆ ವಿಧಾನಸಭಾ ಕಲಾಪದಲ್ಲಿ ಹೇಳಿಲ್ವಾ ಇವಾಗ ಕುಮಾರಸ್ವಾಮಿ ಅವರು? ಹಾಗೇನೆ ಎಲ್ಲ ಭ್ರಷ್ಟಾಚಾರ ಏನು ಕಾಂಗ್ರೆಸ್ ಮಾಡುತ್ತೆ ಬಿಜೆಪಿ ಮಾಡುತ್ತೆ ಎರಡನ್ನೂ ಏನು ಅವ್ರು ಮಾಡ್ತಾರೆ ಹೇಳಬಾರ್ದು ಇವ್ರು ಮಾಡ್ತಾರೆ ಹೇಳಬಾರ್ದು ಅನ್ನೋದಿಲ್ಲ. ನಾವು ಯಾವುದೇ ಟೈಮಲ್ಲಿ ನಮ್ಮ ಪ್ರಣಾಳಿಕೆ ನೀವು ನೋಡಿ ನಾವು ಭ್ರಷ್ಟಾಚಾರ ವಿರೋಧ ಮಾಡ್ತೀವಿ ಇಂತ ಹಗರಣಿ ಅಂತ ಹೇಳಿದೀವಿ. ಬರ್ಲಿ ಬರ್ಲಿ ನಮ್ಮ ತಾಕತ್ತನ್ನ ನಮ್ಮ ಜೆ ಡಿ ಎಸ್ ತಾಕತ್ತನ್ನ ನಾವು ತೋರಿಸ್ತೀವಿ. ನಿಮ್ಮ ತಾಕತ್ತನ್ನ ಅಲ್ಲ, ಕಾಂಗ್ರೆಸ್ ಅವರೆಲ್ಲ ಗಡಗಡ ನಡಕ್ ಬಿಟ್ಟಿದ್ದಾರೆ ಇವಾಗ. ಏನ್ ಒಬ್ರ ಮೇಲೆ ಒಬ್ರು ಒಬ್ರ ಮೇಲೆ ಒಬ್ರು ಆ ಒಂದು ಪ್ರೆಸ್ ಗೆ ರಿಲೀಸ್ ಬರ್ತಾರೆ ನೋಡಿ ತಾಳ್ಮೆಯಿಂದ ಆನ್ಸರ್ ಮಾಡ್ತೀನಿ. ನಾವು ಇವಾಗ ಒಂದು ವಿಚಾರವನ್ನು ಹೇಳ್ತೇನೆ ಕುಮಾರಸ್ವಾಮಿ ಅವರಿಗೆ, ನಾನೇ ಆಗ್ರಹ ಮಾಡ್ತಾ ಇದ್ದೇನೆ, ದಯವಿಟ್ಟು ಕೂಡಲೇ ನಿಮ್ಮಲ್ಲಿರ್ತಕ್ಕಂತ ಮಾಹಿತಿಯನ್ನ ಕೊಡಿ. ನಮ್ಮಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಇಮಿಡಿಯ ತಲೆದಂಡ ಅಲ್ಲ, ಅವರನ್ನ ಏನು ಎಷ್ಟು ಕಠಿಣಾದಿ ಕಠಿಣ ನಾನು ಕೇಳ್ತಾ ಇರ್ತೇನೆ. ದಯವಿಟ್ಟು ಅದನ್ನ ನೀವು ಪೆನ್ ಡ್ರೈವ್ ಇದೆಯಲ್ಲ ಸಿಡಿಯಿಂದ ಪೆನ್ ಡ್ರೈವ್ ಬಂದಿದ್ರಿ, ಇದನ್ನ ದಯವಿಟ್ಟು ತೆಗೆದುಕೊಂಡೋಗಿ. ನಮ್ಮ ಸಂಕಟ ಹೆಂಗ್ ಗೊತ್ತ ಸರ್ ನನಗೆ? ಸಿಡಿಯಿಂದ ಪೆನ್ ಡ್ರೈವ್ ಗೆ ಯಾಕೆ ರಾಜಕಾರಣಿಗಳು ಅವ್ರು ವಿದ್ಯಾವಂತರು ಅದೇ ಹೇಳಿದ್ದು. ಡಿಫೆಂಡ್ ಮಾಡ್ಕೊಳ್ತೀನಿ. ನೀವು ಡಿಫೆಂಡ್ ಮಾಡಕ್ಕೆ ಬಂದಿರೋದು ಪ್ರಶ್ನೆ ಕೇಳಿದ್ರೆ ಉತ್ತರ ಬೇಡ್ಕೋಬೇಡ್ವಾ? ಅದೇ ನಾನು ಹೇಳಿದ್ದು. ಪ್ರಶ್ನೆ ನೋಡಿ, ನಾವು ಒಂದು ಹಿಂದಿನ ಸರ್ಕಾರ ಇದ್ದಾಗ, ನಾವು ವಿರೋಧ ಪಕ್ಷದಲ್ಲಿದ್ದಾಗ ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಕೆಲವನ್ನ ಪ್ರಶ್ನೆ ಮಾಡಿದ್ವಿ, ಇನ್ಕ್ಲೂಡಿಂಗ್ ಪಿಎಸ್ಐ ಹಗರಣ ಇರ್ಬೋದು, ಬಿಟ್ಕಾಯಿನ್ ಇರ್ಬೋದು, ಪ್ರತಿಯೊಂದನ್ನು ಬೋರ್ವೆಲ್ ಹಗರಣ ಇರ್ಬೋದು. ನಿಮ್ಗೂ ಕೂಡ ನೀವು ಕೂಡ ಅಪ್ರಿಶಿಯೇಟ್ ಮಾಡಿದ್ರಿ ಎಲ್ಲಾ ಮಾಧ್ಯಮಗಳಲ್ಲಿ. ಕೂಡಲೇ ಬಂದ ನಂತರ ಇಮಿಡಿಯೇಟ್ ಆಗಿ ನಾವು ಬಿಟ್ಕಾಯಿನ್ ಹಗರಣವನ್ನ ಕೊಟ್ಟಿದ್ದೇವೆ. ಎಲ್ಲಾ ಹಗರಣಗಳನ್ನ ತನಿಖೆ ಮಾಡೋದಕ್ಕೆ ನಾವು ಆಲ್ರೆಡಿ ಒಂದು ಸಮಿತಿಯನ್ನ ರಿಟೈರ್ಡ್ ಬೆಂಚ್ ರಿಟೈರ್ಡ್ ಜಡ್ಜ್ ನ ನೇತೃತ್ವದಲ್ಲಿ ಆಲ್ರೆಡಿ ಮಾಡಿದ್ದೇವೆ. ಸೊ ಅಂದ್ರೆ ಅರ್ಥ ಕಾಂಗ್ರೆಸ್ ಸರ್ಕಾರ ಬದ್ಧತೆ ಇರತಕ್ಕಂತ ಒಂದು ಸರ್ಕಾರ. ಲೋಕಾಯುಕ್ತನ ತಗೊಂಬನ್ನಿ, ನಿಮಗೆ ದಮ್ಮ ಇದ್ರೆ ತಗೊಂಬಂದಿದ್ದೀರಲ್ಲ ಅದನ್ನೇಳಿರಲ್ಲ ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ತಾನೇ ತಂದಿರೋದು ಅದನ್ನ ಯಾಕೆ ಲೋಕಾಯುಕ್ತನ ಬಲಹೀನ? ದಯವಿಟ್ಟು ಆಯ್ತು, ನಾನೇ ಮಾತಾಡ್ತೀನಿ. ಅವರು ನಾಚಿಕೆ ಇಲ್ಲ, ಅವರು ಲೋಕಾಯುಕ್ತನ ನೀವು ಅಲ್ಲಿಂದ ಹಾವ್ ತರ ಮಾಡಿ ಕೂಳ್ಸಿಟ್ಟಿದ್ದೀರಾ. ನೀವು ನೀವ್ ಮಾಡ್ತಾ ಇರೋ ದಂಧೆ ಇದ್ರ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಾಗ್ಲಿ. ಇವತ್ತು ಕುಮಾರಸ್ವಾಮಿ ಅವರು ತಗೊಂಬಂದ್ರಿ ಎಲ್ಲೆಲ್ಲಿ ದಂಧೆ ನಡೀತಾ ಇದೆ ಅವರು ಧ್ವನಿ ಎತ್ತಿದ್ರೆ ನಿಮ್ಗೆಲ್ಲ ನಡಕ ಶುರುವಾಗಿ ಈ ರೀತಿ ವರ್ತನೆ ಮಾಡ್ತಾ ಇದೀರಾ? ನೋಡಿ, ಬೇರೆಯವ್ರಿಗೆ ಮಾತಾಡೋದಿಲ್ಲ, ನೀವು ಒಬ್ಬರೇ ಮಾತಾಡೋದು ಸ್ಟಾಪ್ ಮಾಡಿ. ರಮೇಶ್ ಅವರೇ, ನೀವೇನ್ ಹೇಳ್ತೀರಿ? ಸದ್ಯ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನ ನಿರೀಕ್ಷೆ ಮಾಡಿಕೊಂಡೇ ಕಾಂಗ್ರೆಸ್ಗೆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟದಾಗ 40 ದಿವಸಗಳಲ್ಲಿ ಇಂತ ಗಂಭೀರ ಆರೋಪ ಬಂದಿದೆ. ಗಂಭೀರ ಆರೋಪ ಅಲ್ಲ ಮೇಡಮ್, ನಿಡಸಾಡ ಆರೋಪ. ಇದು ಕುಮಾರಸ್ವಾಮಿ, ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ. ಯಾರು ಅರಳಿ ಕಟ್ಟೆಲ್ ಕೂತ್ಕೊಂಡ್ರೆ ನೋಡಿ, ರಘುವರೆ ಎರಡು ಅಂಶ ಇದೆ. ಯಾರು ದಾರಿಲ್ ಹೋಗೋರಾದ್ರೆ ಅರಣ್ಯದಲ್ಲಿ ಆರೋಪ ಇತ್ತು. ಕುಮಾರಸ್ವಾಮಿ ಅವ್ರು ಮಾಡ್ತಾರೆ ಹಿಟ್ ಅಂಡ್ ರನ್, ಅವರ ರಾಜಕೀಯ ದ್ವೇಷಕ್ಕೋಸ್ಕರ ಮಗನ ಮತ್ತೆ ಅವರ ಏನು ಪಕ್ಷದ ಸೋಲಿನ ಹತಾಶೆಯಿಂದ ಮಾತಾಡ್ತಾ ಇರ್ತಕ್ಕಂಥದ್ದು. ಓಕೆ, ಕುಮಾರಸ್ವಾಮಿ ಅವ್ರಿಗೆ ಬದ್ಧತೆ ಇದ್ರೆ ಆರೋಪ ಮಾಡೋದಲ್ಲ. ಸಮಾಲೋಚನೆ ಆರೋಪವನ್ನ ಮಾಡುವುದನ್ನ ಬಿಟ್ಟು ಈ ಏನತ್ರ ಏನು ಆ ಪುಂಗಿ ಇಟ್ಕೊಂಡಿದಾರಲ್ಲ ಬುಟ್ಟಿಯ ಲಾವಿದೆಲ್ಲ ಆವನ ತೆಗೆದುಕೊಂಡೋಗಿ ನೀವು ಇದು ದಂಧೆ ಅಂತ ಹೇಳ್ಬೇಡಿ. ಪ್ರತಿಯೊಬ್ಬರು ಆರೋಪ ಮಾಡ್ತಾರೆ ಮೇಡಮ್, ಆ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವರು ನೀವು ಅದನ್ನ
ಏನು ಬುಟ್ಟಿ ಇದೆಲ್ಲ ಬುಟ್ಟಿ ಅವನ ತೆಗೆದುಕೊಂಡು ಹೋಗಿ ನೀವು ಕೊಡಿ ಸೀಟ್ ಕೊಡ್ತಾ ಇವರು ಅಧಿಕಾರದಲ್ಲಿ ಬಂದಿದ್ದಾರೆ ಇಲ್ಲ ರಾಜ್ಯಪಾಲರಿಗೆ ಕೊಡಿ ನೀವು ಅದನ್ನ ಬಿಟ್ಟು ಸುಮ್ಮನೆ ಇಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ನೀವು ಅಧಿಕಾರದಲ್ಲಿ ಇದ್ದೀರಾ ಕುಮಾರಸ್ವಾಮಿ ಅವರು ಡಾಕ್ಯುಮೆಂಟ್ ಕೊಡುವವರೆಗೂ ಅದನ್ನ ಆರೋಪ ದಂಧೆ ಅಂತ ದಯವಿಟ್ಟು ಕರಿಬೇಡಿ ರೈಟ್ 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 ನನಗೆ ಅರ್ಥ ಆಯ್ತು ಇವರು ಅಧಿಕಾರದಲ್ಲಿ ಇದ್ದಾರೆ ಇವರ ಬುಡ ನಡಗಿಸ್ತಾ ಇದ್ದಾರಲ್ಲ ಮಾತು ಯಾವ ರೀತಿ ಬರ್ತದೆ ನೋಡಿ ನಿಮ್ಮ ಬುಡ ಅಲ್ಲಿ ಕಿತ್ತು ಸಾಕಿದ್ದಾರೆ ನೀವು ಮೋಸ ಮಾಡಿ ನೀವು ಮೋಸ ಮಾಡಿ ನೀವು ಗ್ಯಾರಂಟಿ ಕಾರ್ಡ್ ತೋರಿಸಿ 123 ಬರ್ತೀನಿ ಅಂತ ಹೇಳಿದ್ರಿ ಬರಿ 19 ಕ್ಕೆ ತಂದು ಕೊಡ್ತಿದ್ದಾರೆ ಯಾವ ಜನತೆ ಯಾರನ್ನ ಎಲ್ಲಿ ಕಿತ್ತು ಸಾಕಿದ್ದಾರೆ ನೀವು ಮಾತಾಡೋದು ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಮುಂದಿನ ದಿನಗಳಲ್ಲಿ ರೀ ಮುಂದಿನ ದಿನಗಳಲ್ಲಿ ನೋಡಿ ಯಾವ ರೀತಿ ಏನ್ ಮಾಡ್ತಿದ್ದಾರೆ ಅಲ್ಲ ತಂದೆ ಮಾಡಿದ್ದಾರೆ ನೀವು ಯಾವಾಗ 50 ದಂಡನ ದಾಟಾಗಿದ್ದೀರಾ ಹೇಳಿ 60 ವರ್ಷ ಏನು ಆಳ್ಕೆ ಮಾಡಿದೀರ ನೀವು ಜನ ಎಲ್ಲ ಸ್ಕ್ಯಾಮ್ ಇವತ್ತು ಬಂದಿರೋದು ಏಯ್ ನೋಡಿದ್ದೀನಿ ಅದಕ್ಕೆ ಅಣ್ಣ ಸರ್ ಅವರು ಪೆನ್ ಡ್ರೈವ್ ಪಾಲಿಟಿಕ್ಸ್ ನಡೀತಾ ಇದೆ ಬಹಳ ಗಂಭೀರ ಆರೋಪ ಅಂತ ಹೇಳಿದ್ರು ಕೂಡ ಅದಕ್ಕೂ ಆಕ್ಷೇಪಣೆ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದೆ ನೋಡೋಣ ಬಿಜೆಪಿ ಅವರು ಏನ್ ಹೇಳ್ತಾರೆ ಅಂತ ರಮೇಶ್ ಕುಮಾರ್ ಅವರೇ ಮಾತಾಡ್ತಾ ಇದ್ರಿ ನಾನು ನೀವು ಹೇಳಿದ್ರು ಒಂದು ದಿನ ಹೇಳಿದ್ರಿ 40 ದಿವಸಗಳಿಂದ ಅಧಿಕಾರವನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ಗೆ ಆರಂಭದಲ್ಲೇ ಈ ರೀತಿ ಆರೋಪ ಕೇಳಿ ಬಂದಿರೋದ್ರಿಂದಾಗಿ ನಾನಾಗಲೇ ನಮ್ಮ ಶಶಿಕಾಂತ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದೆ ಯಾರೋ ಅರಳಿಕಟ್ಟೆಯಲ್ಲಿರೋ ಜನ ಮಾತಾಡಿದ್ರೆ ಯಾರೂ ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಯಾರ ದಾರಿ ಹೋಗ್ರು ಸಿ ಎಂ ಬಗ್ಗೆ ಆ ಸಚಿವ ಸಂಪುಟದ ಬಗ್ಗೆ ಅಷ್ಟಾಗಿ ಮಾತಾಡಿದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಮಾಜಿ ಮುಖ್ಯಮಂತ್ರಿಗಳು ಗೌರವಾನ್ವಿತ ಕುಮಾರಸ್ವಾಮಿ ಅವರು ಮಾತಾಡೋ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ವಿಚಲಿತ ಆಗ್ತಾರೆ ಆತಂಕಕ್ಕೊಳಗಾಗ್ತಾರೆ ಏನಾಗ್ತಿದೆ ನಾವು ಆಯ್ಕೆ ಮಾಡಿದಂತಹ ಈ ಸರ್ಕಾರದಲ್ಲಿ ಅಂತ ಏನಂತೀರಿ ರಮೇಶ್ ಅವರೇ ನೀವು ಹೇಳಿದ್ರಲ್ಲಿ ಸತ್ಯ ಇದೆ ಭಾರತೀಯ ಜನತಾ ಪಕ್ಷ ಆಡಳಿತವನ್ನ ಯಾವತ್ತು ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಅಂತ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಬಂದ ಹೊತ್ತಿನಲ್ಲಿ ಕೂಡ ನಮಗೂ ಸಹಜವಾಗಿ ಅನೇಕ ಆರೋಪಗಳು ಬಂದಿವೆ ಪ್ರತಿಪಕ್ಷ ಸ್ಥಾನದಲ್ಲಿ ಕಾಂಗ್ರೆಸ್ನವರಿದ್ರು ಈ ಸರ್ಕಾರಕ್ಕೆ ಎಷ್ಟು ಕೆಟ್ಟ ಹೆಸರು ತರಬೇಕು ಅಷ್ಟೆಲ್ಲ ಕೆಟ್ಟ ಹೆಸರು ತರಲಿಕ್ಕೆ ಬಹಳ ದೊಡ್ಡ ಪ್ರಾಮಾಣಿಕ ಪ್ರಯತ್ನವನ್ನ ಇವರು ದೊಡ್ಡೇರಿಯವರು ಹಿಡ್ಕೊಂಡು ಇವರ ಪಕ್ಷ ಎಲ್ಲ ಮಾಡಿ ಆದ್ರೆ ಯಾವುದನ್ನು ಕೂಡ ಇವರು ಪ್ರೂವ್ ಮಾಡ್ಲಿ ಅಲ್ಲ ಈ ಕೊಡ್ತಿದ್ದಾರೆ ಈಗೆಲ್ಲ ಕೊಡಕ್ಕೆ ಈಗ ಪಿ ಎಸ್ ಸಿ ಎಂ ಅಂತ ಆಗಿರ್ಬಹುದು ಅಥವಾ ಮತ್ತೊಂದು ಹಗರಣಗಳ ಬಗ್ಗೆ ನೋಡಿ ಪಿ ಎಸ್ ಐ ಸ್ಕ್ಯಾಮ್ ಬಗ್ಗೆ ಬಂದಾಗ ಪಿ ಎಸ್ ಐ ಸ್ಕ್ಯಾಮ್ ನಲ್ಲಿ ಒಬ್ಬ ಹಿರಿಯ ಅಧಿಕಾರಿಯನ್ನ ಬಂಧನಕ್ಕೊಳಪಡಿಸಿದಂತದ್ದು ಕಾಂಗ್ರೆಸ್ ಸರ್ಕಾರನ ಅಥವಾ ಬಿಜೆಪಿ ಸರ್ಕಾರನ ತನಗೆ ಬದ್ಧತೆ ಇದೆ ಅನ್ನೋ ಕಾರಣಕ್ಕಾಗಿ ಅದು ಪೌಲ್ ಅವರನ್ನ ಬಂಧನಕ್ಕೊಳಪಡಿಸ್ತು ಇದೇ ರೀತಿ ಅನೇಕ ಮಂತ್ರಿಗಳ ಮೇಲೆ ಶಾಸಕರ ಮೇಲೆ ಅಧಿಕಾರಿಗಳ ಮೇಲೆ ಈ ರೀತಿ ಕ್ರಮಗಳು ಜರುಗಿಸಬೇಕು ಅಂದಾಗ ನಾವು ಹಿಂದೆ ಮುಂದೆ ನೋಡಿದೆ ಒಬ್ಬ ಕಾಂಟ್ರಾಕ್ಟರ್ ಮೇಲೆ ಬಂದಾಗ ಮಾನ್ಯ ಈಶ್ವರಪ್ಪನವರು ರಾಜೀನಾಮೆ ನೀಡಿ ಮನೆಗೆ ಹೋದ್ರು ಇದು ಕೂಡ ಕರ್ನಾಟಕ ಜನತೆ ನೋಡಿದೆ ಪ್ರಶಾಂತ್ ದೊಡ್ಡಿಯವರೇ ಆಗಿರ್ಬೋದು ಅಥವಾ ಮತ್ತೊಬ್ಬರು ಆಗಿರ್ಬೋದು ಜೆಡಿಎಸ್ ವಕ್ತಾರರು ತುಂಬಾ ದೊಡ್ಡದಾಗಿ ಬಾಯಿ ಮಾಡಿಬಿಟ್ಟು ತಾವು ಕಿರ್ಚಾಡಿದ್ರೆ ನಾವು ಜನ ಏನಂತ ತಿಳ್ಕೊತಾರೆ ಇವರಿಬ್ಬರಲ್ಲೂ ಏನೋ ಇದೆ ಹಿಂಗಾಗಿ ಒಬ್ಬರನ್ನ ಮುಚ್ಚಲಿಕ್ಕೆ ಇನ್ನೊಬ್ರು ಮುಚ್ಚಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ ನಾನು ಈಗಲೂ ಹೇಳ್ತಾ ಇದ್ದೇನೆ ಕುಮಾರಸ್ವಾಮಿ ನಿಮ್ಮೆಲ್ಲೂ ಅದೇ ಆರೋಪ ಇರೋದು ನಿನ್ನ ಬೆನ್ ಕಡಿತು ಅಂದಾಗ ನಾನ್ ಕೇರಿತೀನಿ ನನ್ನ ಬೆನ್ ಕಡಿತು ಅಂದಾಗ ನೀನ್ ಕೇರಿ ಅಂತ ಹೇಳಿ ಎಲ್ಲ ಸೈಲೆಂಟ್ ಆಗಿರೋದು ಅದೇ ಕಾಂಗ್ರೆಸ್ ಅದೇ ಬಿಜೆಪಿ ಅಂತ ಜನ ಮಾತಾಡ್ತಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಈಗ ಅಧಿಕಾರದಲ್ಲಿ ಇದ್ದ ಇಲ್ಲ ಹೀಗಾಗಿ ಕುಮಾರಸ್ವಾಮಿ ಅವರು ನಿರುದ್ಯೋಗಿ ಆಗಿದ್ದಾರೆ ಈ ರೀತಿ ಅಂತ ಹೇಳಿ ಈ ಒಂದು ಮತ್ತೆ ಫ್ಲಾಶ್ ಬ್ಯಾಕ್ ಹೋಗಿದ್ರೆ ಸ್ವಲ್ಪ ಈ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ನವರು ಕೂಡ ನಿರುದ್ಯೋಗಿಗಳಾಗಿದ್ರ ಅಂತಕ್ಕಂತ ಒಪ್ಕೋಬೇಕಾಗತ್ತೆ ಯಾವ ಶಬ್ದಗಳನ್ನ ಯಾರು ಹಿರಿಯರು ಬಳಸ್ಲಿ ಕಿರಿಯರು ಬಳಸ್ಲಿ ಅದ ಮಾತಾಡಿದ್ರು ಹೋಯ್ತು ಮುತ್ತು ಹೊಡೆದ್ರು ಹೋಯ್ತು ಈ ರೀತಿ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಏನು ಬೆಂಬಲಿಸ್ತಾ ಇದ್ದಾರೆ ಅಥವಾ ಅದನ್ನ ಒಂದು ಸಿಡಿ ಹಗರಣದಿಂದ ಪೆಂಡ್ರಾವಿಕೋ ಮತ್ತು ಪೇಪರ್ಕೋ ಬರಬೇಕು ಲೋಕಾಯುಕ್ತಕ್ಕೆ ಹೋಗ್ಬೇಕು ಯಾವ್ದು ಅದರ ತಾವು ಸದನದಲ್ಲಾದ್ರೂ ಅದನ್ನ ಕೊಡಬೇಕು ಇಲ್ಲ ಅಂತಂದ್ರೆ ಅದನ್ನ ಸಂಬಂಧಿಸಿದ ಅಧಿಕಾರಿಗಳಿಗಾದ್ರೂ ಅದನ್ನ ಒಪ್ಪಿಸ್ಬೇಕು ಒಪ್ಪಿಸ್ಬಿಟ್ಟು ತಮ್ಮ ಬದ್ಧತೆಯನ್ನ ಅವರು ತೋರಿಸ್ಲೇಬೇಕು ಈ ಬದ್ಧತೆಯನ್ನು ತೋರಿಸ್ರಿ ಅಂತೇಳಿ ಅವ್ರ ಬೆಂಬಲಕ್ಕೆ ನಾವು ನಿಲ್ತವೆ ಮತ್ತು ಇವತ್ತಿಗೆ 40ನೇ ದಿನ ಇವತ್ತು ಸರ್ಕಾರ 27ನೇ ತಾರೀಕಿಗೆ ಬಂದ ನಂತರ ಮೇ 27ಕ್ಕೆ ಇವರು ಪ್ರಮಾಣ ವಚನ ಸ್ವೀಕರಿಸಿಕೊಂಡು ತಮ್ಮ ತಮ್ಮ ಕಚೇರಿಗಳಿಗೆ ಬಂದು ಸಚಿವರು ತಮ್ಮ ಆಡಳಿತಕ್ಕೆ ಏನು ಹೇಳಿದ್ರು ಅಲ್ಲಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದ್ರೆ ಇವರು ಮೊದಲು ಷರತ್ತು ರಹಿತವಾಗಿ ಎಲ್ಲ ಘೋಷಣೆಗಳನ್ನ ಮಾಡಿದ್ರು ಈಗ ಷರತ್ತು ಬದ್ಧವಾಗಿ ಇವರು
ಅಪ್ಲೈಗಳನ್ನ ಮಾಡ್ರಿ, ನೀವು ಅನ್ವಯಿಸೋದಿಲ್ಲ, ಇದು ಅನ್ವಯಿಸುತ್ತೆ ಅಂತ ಹೇಳಿ ಇವರು ಎಡಬೆಣಿಂಗಿತನ ಮನಂತು ಅಥವಾ ಇವರು ದ್ವಂದ್ವ ನೀತಿಯನ್ನು ಅನ್ವಸ್ತಾ ಇದ್ದಾರೆ. ಇದನ್ನು ಖಡಾ ಖಂಡಿತ ಭಾರತೀಯ ಜನತಾ ಪಕ್ಷ ಮೊದಲ ಮಟ್ಟಿಗೆ ಇವರು ನುಡಿದಂತೆ ನಡೀತಾ ಇಲ್ಲಂತಕ್ಕಂಥದ್ದು ಖಂಡಿಸ್ತದೆ. ಮತ್ತು ಬೇಷರತ್ತಾಗಿ ಯಾವ ರೀತಿ ನೀವು ಚುನಾವಣೆ ಪೂರ್ವದಲ್ಲಿ ತಾವು ಹೇಳಿದ್ರಿ ಈಗ ಚುನಾವಣೆ ನಂತರ ಅಧಿಕಾರಕ್ಕೆ ಬಂದಿದ್ದೀರ ಸ್ವಾಮಿ, ಅದೇ ರೀತಿ ನೀವು ನಡ್ಕೊಡ್ರಿ, ನಿಮ್ಗೇನು ಬದ್ಧತೆ ಇದೆ ಅನ್ನೋದನ್ನ ತೋರಿಸ್ಕೊಡಿ. ಭ್ರಷ್ಟಾಚಾರವನ್ನ ಬಯಲಿಗೆ ಇಳಿಯುವಂತಹ ರಮೇಶ್ವರೇ, ಭ್ರಷ್ಟಾಚಾರವನ್ನ ಬಯಲಿಗೆ ಇಳಿಯುವಂತಹ ಕುಮಾರಸ್ವಾಮಿ ಅವರ ಪ್ರಯತ್ನಕ್ಕೆ ನೀವು ಬೆಂಬಲ ಸೂಚಿಸೋದೇ ಆದ್ರೆ ಅದ್ ಯಾವ ನೈತಿಕತೆಯಲ್ಲಿ? ನಿಮ್ಮ ಮೇಲೂ ಕೂಡ ಬೇಕಾದಷ್ಟು ಆರೋಪಗಳಿದ್ದಾವಲ್ಲ, ಬೇಕಾದಷ್ಟು ಆರೋಪಗಳಿಗೆ ಮೇಡಮ್ ಅವರೇ ನೈತಿಕತೆ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ. ನಮ್ಮ ಬಿಜೆಪಿ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ಏನು ಅಧಿಕಾರಗಳು ಮಾಡಿದೆ, ಮೊದಲೇ ದಿನದಿಂದ ಹಿಡಿದು ನಾವು ನಿರ್ಗಮಿಸತಕ್ಕಂತ ಕೊನೆಯ ದಿನದವರೆಗೂ ಕೂಡ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ರಾಜ್ಯವನ್ನು ಆಳಿದೆ. ಅಲ್ಲಿ ಅಖಂಡವಾಗಿ ಸ್ಕ್ಯಾಮ್ಗಳು ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ ಹೇಳ್ತಿದ್ದೀರಿ. ನೀವು ಇದನ್ನ ಬಟಾ ಬಯಲ್ ಮಾಡಿ ನಿಮ್ಗೆ ನಾವು ಆಗ್ರಹಿಸ್ತಾ ಇದ್ದಾವೆ. ನಮ್ಮ ಶಾಸಕರಾಗಿರ್ಬೋದು, ಅಧಿಕಾರಿಗಳ ವರ್ಗದಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಅಥವಾ ಯಾವುದೇ ಹಿರಿಯ ಕಿರಿಯ ಸಚಿವರು ಸಹೋದ್ಯೋಗಿಗಳು ಯಾರೇ ಏನೇ ಮಾಡಿದ್ರು ಕೂಡ ನೀವು ಅದನ್ನ ಬಯಲಿಗೆಳೀರಿ. ನೀವು ಕೂಡ ಸುಮ್ಮನೆ ಬುಟ್ಟಿಯಲ್ಲಿ ಹಾವಿದೆ ಹಾವಿದೆ ಅಂತೇಳಿ ನೀವು ಕೂಡ ತೋರಿಸೋ ಪ್ರಯತ್ನ ಬೇಡ. ಎರಡನೇದು, ನಾನು ದೊಡ್ಡ ಗಂಭೀರವಾದಂತ ಒಂದು ವಿಚಾರನ ನಿಮ್ಗೆ ಪ್ರಸ್ತಾಪ ಮಾಡ್ತೇನೆ. ಸಿದ್ದರಾಮಯ್ಯನವರು ಲೋಕಾಯುಕ್ತವನ್ನ ಅಸ್ಥಿರಗೊಳಿಸಿ ಎಸಿಬಿ ಅನ್ನ ಸ್ಥಾಪನೆ ಮಾಡುವ ಮೂಲ ಉದ್ದೇಶನೇ ಭ್ರಷ್ಟಾಚಾರಕ್ಕೆ ಇಂಬು ಕೊಡ್ಲಿಕ್ಕೆ ಅಂತೇಳಿ. ಯಾಕಂದ್ರೆ ಲೋಕಾಯುಕ್ತವನ್ನೇ ಅವರು ಬಲಪಡಿಸಿದ್ರೆ, ಬಲ ಲೋಕಾಯುಕ್ತಕ್ಕೆ ಪರಿಣಾಮಾಧಿಕಾರವನ್ನು ಕೊಟ್ಟಿದ್ರೆ ಎಸಿಬಿ ಅನ್ನ ಸ್ಥಾಪನೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಎಸಿಬಿ ಸ್ಥಾಪನೆ ಮಾಡಿದವರಿಂದ ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನ ಹೇಗೆ ಎನಿಸ್ಲಿಕ್ಕೆ ಸಾಧ್ಯ ಇದೆ? ನಾವು ಬಯಸೋದಾದ್ರೂ ಹೇಗಿದೆ? ಇದಂತೂ ಆಗ್ಲಾರದ ಕೆಲಸ. ನಾವು ಹೇಳ್ತಾ ಇದ್ದೇವೆ ಈ ಡಿಬೇಟಿನ ಮೂಲಕ ಎಸಿಬಿನವರು ತನಿಖೆ ನಡೆಸಲಿ, ಎಸ್ ಐ ಟಿ ಆದರೂ ಮಾಡಲಿ, ಲೋಕಾಯುಕ್ತನಾದರೂ ಮಾಡಲಿ, ಜನ ಕ್ಲಾರಿಟಿ ಇದೆ, ಇದಕ್ಕೊಂದು ಅಂತ್ಯ ಅನ್ನೋದಿಲ್ಲ ಅಂತ. ಇವರು ಅಧಿಕಾರದಲ್ಲಿದ್ದಾಗ ಅವ್ರ ಮೇಲೆ ಆರೋಪ ಮಾಡಿಕೊಂಡು ಅವರು ಇವ್ರ ಮೇಲೆ ತನಿಖೆ ಕೊಟ್ಕೊಂಡು ಆಗುತ್ತೆ ಹೊರತು, ಜನಕ್ಕೆ ಬೇಕಾಗಿರೋದು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಯಿತು. ಯಾವ ಮಟ್ಟಿಗೆ ಆಗಬೇಕು ಅಂದರೆ ಇನ್ನೊಬ್ಬ ಅಧಿಕಾರಿ ಇನ್ನೊಬ್ಬ ಸಚಿವ ಅಂಥ ಕೆಲಸಕ್ಕೆ ಕೈ ಹಾಕಬಾರ್ದು, ಹಂಗಾಗಬೇಕು ಅಂತ ನಿರೀಕ್ಷೆ ಇರುತ್ತೆ. ಇವತ್ತು ಅದು ಆಗ್ತಾ ಇದೆಯಾ? ಅಲ್ಲ, ನಿಮ್ಮ ನಿರೀಕ್ಷೆ ಎಲ್ಲರ ನಿರೀಕ್ಷೆಯೂ ಆಗಿದೆ. ಆದರೆ ಮೊದಲನೇದಾಗಿ ಇಲ್ಲಿ ಬೇಕಾಗಿರೋದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ. ಅದಕ್ಕೆ ಕುಮಾರಸ್ವಾಮಿಯವರು ಸಹಿತ ಪಾರದರ್ಶಕವಾಗಿ ತಮ್ಮ ಆರೋಪವನ್ನು ಸಾಕ್ಷಿ ಸಮೇತ ಹೇಳ್ತಾ ಹೋದರೆ, ಅದನ್ನು ಸಬ್ಮಿಟ್ ಮಾಡಿದರೆ ಸಮಸ್ಯೆ ಇರೋದಿಲ್ಲ. ಆಮೇಲೆ ಇವರು ಹೇಳಿದ ಮೇಡಮ್, ಪ್ರಶಾಂತಿ ಅವರು ಹೇಳಿದ ಹಾಗೆ ಇರೇ ಕ್ಲೈಮ್ಯಾಕ್ಸ್ ಬಾಕಿ ಹೇ, ಕ್ಲೈಮ್ಯಾಕ್ಸ್ ಬಾಕಿ ಹೇ ಅಂತಾರೆ. ಆ ಕ್ಲೈಮ್ಯಾಕ್ಸ್ ಬರೋದು ಯಾವಾಗ? ಆಕಸ್ಮಿಕವಾಗಿ ಆ ಕ್ಲೈಮ್ಯಾಕ್ಸ್ ಬರದೇ ಇದ್ರೆ ಏನಾಗುತ್ತೆ ಅಂತಂದರೆ, ಇವರು ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನುವ ಅನುಮಾನ ಜನರಿಗೆ ಬರುತ್ತೆ. ಯಾಕಂದ್ರೆ ಹೇಳ್ತಾ ಹೋಗೋದು, ಕೆಲವೊಂದು ರೋಲ್ ಕಾಲ್ ಪತ್ರಿಕೆಗಳು ಇರ್ತವೆ, ಮುಂದಿನ ವಾರ ಇಂಥವ್ರ ಭ್ರಷ್ಟಾಚಾರದ ಬಗ್ಗೆ ಬರಿತೀವಿ ಅಂತ. ಮುಂದಿನ ವಾರ ಬರೆಯಲ್ಲ ಅವರು, ಯಾಕಂದ್ರೆ ಅಷ್ಟರಲ್ಲೇ ಅವ್ರಿಗೆ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಆ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿದ ಮಾತಿಗೆ ಭದ್ರಾಗಿರಲಿ, ಕಾಂಗ್ರೆಸ್ನವರು ಆ ತನಿಖೆಗೆ ಭದ್ರಾಗಿರಲಿ, ಅವ್ರು ಹೇಳ್ತಾ ಇದ್ದಾರೆ ನಾನು ಕೊಡ್ತೀನಿ ಅಂತ, ಅವ್ರು ಹೇಳ್ತಾ ಇದ್ದಾರೆ ತನಿಖೆ ಮಾಡ್ತೀವಿ ಅಂತ. ಹಾಗಾದ್ರೆ ಕೊಡೋದು ಯಾವಾಗ, ತನಿಖೆ ಮಾಡೋದು ಯಾವಾಗ? ಇವುಗಳ ಬಗ್ಗೆನೇ ಸಮಸ್ಯೆಗಳಾಗ್ತಾ ಕೂತ್ಕೊಂಡ್ರೆ ಜನರು ಮಂಗ ಆಗೋಗ್ಬಿಡ್ತಾರೆ. ಜನರು ಸಮಸ್ಯೆಯಲ್ಲಿ ಮೊದಲೇ ಹೇಳ್ತಾ ಇದಾರೆ, ಇದೊಂದು ದೊಡ್ಡ ಬೃಹನ್ ನಾಟಕ, ಇದು ರಾಜಕೀಯ ನಾಟಕ, ಇವ್ರು ಇಬ್ರು ಮಾಡೋದು. ಇರಿ ಸರ್, ನಂಗೆ ಗೊತ್ತಾಗಲ್ಲ ಸರ್, ಸ್ಪಷ್ಟ ಬಹುಮತ ಏನು ಹುಡುಗಾಟನ ಅಲ್ಲ ಆಗಿರುತ್ತೆ. ನಾನು ಹೇಳ್ದು, ಆಮೇಲೆ ಇವರು ಹೇಳ್ತಾ ಇದಾರೆ ಬಿಜೆಪಿ ಅವರು, ಲೋ ಒಂದ್ ನಿಮಿಷ ಮೇಡಮ್, ಲೋ ಇಲ್ಲ ಆಮೇಲೆ ನಾನು ನಿಮ್ಗೆ ಮಾತಾಡ್ಸ್ಕೊಡಲ್ಲ, ನಾನು ಸ್ವಲ್ಪ ತುಂಬಾ ಸೈಲೆಂಟ್ ಆಗಿ ಮಾತಾಡ್ತೀನಿ. ಅರ್ಥ ಆಯ್ತಾ? ಇವ್ರು ಹೇಳ್ತಾ ಇದ್ದಾರೆ ಲೋಕಾಯುಕ್ತನ ಬಾಲ ಕಟ್ ಮಾಡಿದ್ರು, ಸಂತೋಷ ಕಟ್ ಮಾಡಿದ್ರಲ್ವಾ, ಆರೋಪ ಮಾಡ್ತಾ ಇದೀವಿ ನಾವು. ಆ ನಂತರ ಬಿಜೆಪಿ ಆಡಳಿತ ಬಂತಲ್ವಾ, ಬಂದ ಮೇಲೆ ಯಾಕೆ ನೀವು ಲೋಕಾಯುಕ್ತವನ್ನ ಮತ್ತೆ ನೀವು ತರಲಿಲ್ಲ? ಸುಪ್ರೀಂ ಕೋರ್ಟ್ ಆರ್ಡರ್ ಬರೋವರೆಗೂ, ಕೊನೆಯ ಹಂತದವರೆಗೂ ಯಾಕೆ ಸುಮ್ಮನೆ ಇದ್ರಿ? ಬಂದ ತಕ್ಷಣ ಮಾಡ್ಬೇಕಾಗಿತ್ತಲ್ಲ. ಈ ಕಾಂಗ್ರೆಸ್ ಅವರು ಏನೋ ಬಂದ ತಕ್ಷಣ ತನಿಖೆ ತನಿಖೆ ಅಂತ ಮಾಡ್ತಾ ಇದ್ದಾರಲ್ವಾ. ನೀವು ಮಾಡಬಹುದಾಗಿತ್ತು, ಲೋಕಾಯುಕ್ತವನ್ನು ಎಸಿಬಿ ತೆಗೆದಾಕ್ಬಿಡ್ಬೋದಾಗಿತ್ತು. ಬಿಜೆಪಿ ಸರ್ಕಾರ ಇದ್ದಲ್ಲೇ ಎಸಿಬಿ ಇದೆ ಅಲ್ವಾ? ಸೊ ಆದ್ದರಿಂದ ಸಿದ್ದರಾಮಯ್ಯವರು ಅವರ ಆಡಳಿತದಲ್ಲಿ ಮಾಡಿದಂತ ಒಂದು ಸಣ್ಣ ದೊಡ್ಡ ಮಿಸ್ಟೇಕ್ ಅಂತ ಅನ್ಕೊಳ್ಳೋಣ, ಯಾವುದು ಲೋಕಾಯುಕ್ತನ ಪ್ರಭಾವವನ್ನು ಕಡಿಮೆ ಮಾಡಿದ್ದು, ಹಾಗಾದ್ರೆ ಬಿಜೆಪಿಯವರು ಮಾಡಬಹುದಾಗಿತ್ತು. ಈಗ ನನ್ನ ಉದ್ದೇಶ ಇಷ್ಟೇ ಮೇಡಮ್, ಈ ಪ್ರತಿ ಸರ್ತಿ ಇವುಗಳನ್ನು ನೋಡ್ತಾ ಹೋಗ್ತಾರೆ ಅಧಿವೇಶನಗಳನ್ನ, ಬರೀ ಹಿಂದಿಂದ ತಿಪ್ಪೆ ಕೆದಕೋ ಕೆಲಸ ಮಾಡ್ತಾ ಇದ್ದಾರೆ, ಬರೀ ತಿಪ್ಪೆ ಕೆದಕೋದು, ವಾಸನೆ ಹಬ್ಬಿಸೋದು. ಇವಾಗ ನೋಡಿ, ಇವ್ರು ಯಾರಾದ್ರೂ ಕುಮಾರಸ್ವಾಮಿಗಳು ಹೇಳ್ತಾರೆ ನೋಡಿ, ಅವನು ಯಾರೋ 10th ಸಿನಿಮಾದಲ್ಲಿ ಪೋರ್ನ್ ಸಿನಿಮಾ ತೋರಿಸ್ತಾ ಇದ್ದ, ಅವ್ನು ಗೂಂಡಾಗಳಿಗೆ ಎಣ್ಣೆ ಸಪ್ಲೈ ಮಾಡ್ತಾ ಇದ್ದ. ಅದು ಯಾವತ್ತು ಒಂದ್ ನಿಮಿಷ, ಯಾವತ್ತು ಆಗಿರೋದು ಅದಕ್ಕೆ ಆಧಾರವೂ ಇಲ್ಲ, ಇವತ್ತೊಂದು ಇಲ್ಲ. ಒಂದ್ ನಿಮಿಷ ಮೇಡಮ್, ಆಮೇಲೆ ನಾನು ಹೇಳ್ತಾ ಇರೋ ಕುಮಾರಸ್ವಾಮಿ ಅವರು ಸಹಿತ, ನಾನು ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು ಏನ್ ಮಾಡಿದಿರಲ್ವಾ, ಹಿಂದಿನ ಕತೆ ಹೇಳಬೇಕಾಗಿಲ್ಲ, ಇವಾಗಿಂದ ಕತೆ ಹೇಳ್ಕೊಳ್ಳಿ. ಪ್ರಶಾಂತಿ ಅವ್ರು ನೋಡೋಣ, ನೀವು ಮಾತಾಡ್ತೀರ ನಾವು ಮಾತಾಡ್ತೀರ ನೋಡ್ಬಿಡೋಣ. ಇವಾಗ ಇವರು ಹೇಳ್ತಾ ಇದ್ದಾರೆ ಕೇಳಿ, ಮತ್ತೊಮ್ಮೆ ನನಗೆ ಕೊಟ್ಟಾಗ ಅವಕಾಶ ಕೊಟ್ಟಾಗ ಇವ್ರು ಮಾತಾಡ್ತಾರೆ.
ಗೌರವಾನ್ವಿತ ಕುಮಾರಸ್ವಾಮಿ ಅವರನ್ನು ರೆಪ್ರೆಸೆಂಟ್ ಮಾಡ್ತೀರಿ ನೀವು ಸಿದ್ದರಾಮಯ್ಯ ನಿಮಗೆ ಕೇಳ್ತಾ ಇರೋದು ವಿಶ್ಲೇಷಕರಿಗೆ ಲಾಸ್ಟ್ ಟೈಮ್ ಮಾಡಿದಾಗೂ ಬೆಂಬಲ ವಿಶ್ಲೇಷಕರು
ಸರಿಯಾಗಿ ವಿಶ್ಲೇಷಿಸೋಣ ಕರ್ಕೊಂಡ್ಬನ್ನಿ. ಸಪೋರ್ಟ್ ಮಾಡ್ತೀನಿ ಯಾರು ಬಿಡ್ತೀನಿ ಅವರು ಫ್ಯಾಮಿಲಿ ಪಾಲಿಟಿಕ್ಸ್ ಯಾಕೆ ಸಿದ್ದರಾಮಯ್ಯ ಅವ್ರ ಮಗ ಇವಾಗ ಎಲ್ಲ ಮಾಡ್ತಾ ಇಲ್ವಾ? ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಅವರು ಮಾಡ್ತಾ ಇಲ್ವಾ? ಇವಾಗ ಎಲ್ಲ ದಂಧೆಗಳಿಗೆ ಇಲ್ದಿಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಒಂದ್ ನಿಮಿಷ ನೀವ್ ಬೇಸಿ ಅರ್ಥ ಮಾಡ್ಕೊಳ್ಳಿ. ವಿಶ್ಲೇಷಕರು ಅಂದ್ರೆ ಯಾರು? ವಿಶ್ಲೇಷಕರು ಅಂದ್ರೆ ನಿಮ್ಮಂತವ್ರಲ್ಲ, ಎಲ್ಲ ಕಡೆ ಇಲ್ಲ ಪಾರ್ಟಿಗಳಿಗೆ ಫೇರ್ ಡೀಲ್ ಮಾಡಲ್ಲ. ನೀವು ಫೇರ್ ಆಗಿಲ್ಲ, ನೀವು ನಿಮ್ಮಂತವ್ರು ಬರಬಾರ್ದು ಇಲ್ಲಿ. ವಿಶ್ಲೇಷಕರು ಬಂದಾಗ್ಲೂ ಹೇಳಿದೀನಿ, ಜನ ಮಾತಾಡ್ತಾ ಇದಾರೆ, ನೀವು ಮಾತಾಡೋದು ನಡ್ಕೊಂಡು ಮಾತಾಡ್ತೀನಿ ಮೇಡಮ್. ಒಂದು ನಿಮಿಷ ನಾನು ಮಾತಾಡ್ತೀನಿ, ಮಾತಾಡ್ತೀನಿ ಆಯ್ತು ಸರಿ. ನಾನೇ ಮಾತಾಡ್ತೀನಿ ಮೇಡಮ್, ಒಂದು ನಿಮಿಷ ನಾನು ಮಾತಾಡ್ತೀನಿ. ಈಗ ನೀವು ಹೇಳಿದ್ರು ಅವಕಾಶ ಕೊಟ್ಟಿದ್ದೀರಲ್ಲ, ಮಾತಾಡ್ತೀನಿ ನಾನು ಮಾತಾಡ್ತೀನಿ. ಅಲ್ಲ ಮಾತಾಡಕ್ ಕೊಡ್ತೀನಿ ಅಂತ ಹೇಳಿ ಕೊಟ್ಟಲ್ಲ ಇದೆ. ಇವಾಗ ನೀವೇ ಹೇಳಿದ್ರಲ್ಲ ಸರಿ ಮಾತಾಡಿ. ಪ್ರಶಾಂತಿ ಅವರೇ, ಎರಡೇ ನಿಮಿಷ ಇವ್ರು ಮಾತಾಡ್ಲಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ನಾನು ಮಧ್ಯದಲ್ಲಿ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದಿದೆ. ನೀವು ಹೇಳಿದ ಹಾಗೆ ನಾನು ಮಾತಾಡ್ಬೇಕು, ಅವ್ರು ಹೇಳಿದಾಗ ನಾನು ಮಾತಾಡ್ಬೇಕು ಅಂತ ಇಲ್ಲ. ನಾನು ಏನು ವಿಶ್ಲೇಷಣೆ ಮಾಡ್ತೀನಿ ಅನ್ನೋದು ನನಗೆ ಸಂಬಂಧಪಟ್ಟದ್ದು. ನೀವು ಸೆಂಟ್ರಲ್ ಅಡ್ಡ ಬರಬೇಡ್ರಿ. ನೀವು ಮಾತಾಡುವಾಗ, ನೀವು ಕೂಗಾಡುವಾಗ, ನೀವು ಬಡದಾಡುವಾಗ, ನೀವು ಒದರಾಡುವಾಗ ನಾನು ಅಡ್ಡ ಬರೋದಿಲ್ಲ. ಅಲ್ಲ ನಿಮ್ಮ ಮಾತಲ್ಲೂ ತಪ್ಪಿದ್ರೆ ಪ್ರಜ್ಞಾವಂತರಿದ್ದಾರೆ, ಬಿಟ್ಟಿದ್ದು. ನಾನು ಹೇಳ್ತಾ ಇರೋದು ಇಷ್ಟೇ. ಮೊದಲು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಮತ್ತೊಬ್ಬರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೀವು ಮಾನ ಮರ್ಯಾದೆ ಕೊಡ್ರಿ, ನಿಮಗೆ ನಾವು ಕೊಡ್ತೀವಿ. ಬನ್ನಿ, ವೈಎಸ್ಟಿ ಅನ್ನೋದು ಆರೋಪ, ಮತ್ತೊಂದು ಅನ್ನೋದು ಆರೋಪ. ಈ ಆರೋಪಗಳು ಯಾವುದಕ್ಕೂ ಸಹಿತ ಸಾಕ್ಷಿ ಆಧಾರಗಳು ಬೇಕಾಗುತ್ತೆ, ಅವುಗಳನ್ನ ಸಾಬೀತುಪಡಿಸಬೇಕಾಗತ್ತೆ, ತನಿಖೆ ಮಾಡಬೇಕಾಗತ್ತೆ. ಸರ್ಕಾರ ಯಾವ್ದಿದ್ರು ಅಷ್ಟೇನೆ, ಆಮೇಲೆ ಆರೋಪ ಮುಕ್ತವಾಗಿರ್ತಕ್ಕಂಥ ಸರ್ಕಾರ ಸ್ವಾತಂತ್ರ್ಯ ನಂತರ ಯಾವತ್ತರೆಗೂ ಯಾವುದು ಬಂದಿಲ್ಲ. ವಿರೋಧ ಪಕ್ಷ ಇರೋದೇ ಆರೋಪ ಮಾಡೋದಕ್ಕೆ, ಅರ್ಥ ಆಯ್ತಾ? ಆದ್ದರಿಂದ ಕುಮಾರಸ್ವಾಮಿಯವರಾಗಿರಲಿ, ಬೊಮ್ಮಯ್ಯವರಾಗಿರಲಿ, ಅಥವಾ ಸಿದ್ದರಾಮಯ್ಯನವರಾಗಿರಲಿ, ಇವರೆಲ್ಲರೂ ಸಹಿತ ಯಾವಾಗ ಅಪೋಸಿಷನ್ ಅಲ್ಲಿ ಇರ್ತಾರೋ, ಅವರು ಯಾವ ಆಡಳಿತ ಪಕ್ಷ ಇದೆಯೋ ಆ ಪಕ್ಷದ ಮೇಲೆ ಆರೋಪಗಳನ್ನ ಮಾಡ್ತಾರೆ. ಯಾಕಂದ್ರೆ ಆಳುವ ಪಕ್ಷವನ್ನ ಮುಜುಗರಕ್ಕೊಳಗಾಡಬೇಕು, ಜನರ ಮುಂದೆ ಅವ್ರನ್ನ ವಿಲನ್ ಮಾಡಬೇಕು ಅನ್ನುವುದು ಎಲ್ಲ ರಾಜಕೀಯ ಪಕ್ಷಗಳ ಮೊಟ್ಟ ಮೊದಲನೆಯದಾದಂತಹ ಕರ್ತವ್ಯ ಆಗೋಗ್ಬಿಟ್ಟಿದೆ. ಆದ್ರೆ ಇವರೆಲ್ಲರಿಗೂ ಮೂರು ಎಲ್ಲಾ ಜನಪ್ರತಿನಿಧಿಗಳೇ ಮುಖ್ಯವಾಗಿ ಬೇಕಾಗಿರೋದು, ನಾವು ಜನರನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಜನರಗೋಸ್ಕರ ನಾವು ಮಾತಾಡಬೇಕಾಗಿದೆ ಇಲ್ಲಿ, ಅವರ ಸಮಸ್ಯೆಗಳನ್ನ ಚರ್ಚಿಸಬೇಕಾಗಿದೆ. ಅವುಗಳನ್ನು ಬಿಟ್ಟು ಬರೀ ವೈಯಕ್ತಿಕವಾಗಿ ಹೊಡೆದಾಡೋದು, ಅವನು ಯಾವ ಟೆಂಟಲ್ ಸಿನಿಮಾ ತೋರಿಸಿದ, ಇವ್ನು ಇನ್ನೇನು ಮಾಡಿದ, ಈ ವೈಯಕ್ತಿಕತೆಗಳನ್ನ ಪಕ್ಕಕ್ಕಿಟ್ಬಿಡಿ. ಯಾಕಂದ್ರೆ ಯಾರು ಪರಿಪೂರ್ಣರಲ್ಲ. ಆದ್ರಿಂದ ನೀವು ಇವಾಗ ಹೇಳಿ ಹೇಳ್ಬಿಡ್ತೀನಿ. ಇವಾಗ ರಾಜಕೀಯ ವಿಶ್ಲೇಷಕರು ಅಂದ್ರೆ ವೆರಿ ವೆರಿ ಫೇರ್ ಟು ಆಲ್ ದ ಪಾರ್ಟೀಸ್ ಇರಬೇಕು. ಓಕೆ, ಜನನು ಗಮನಿಸ್ತಾ ಇದ್ದಾರೆ, ನಾವು ಗಮನಿಸ್ತಾ ಇದ್ದೀವಿ. ನೀವು ಕುಮಾರಸ್ವಾಮಿ ಅವರ ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ನೈತಿಕತೆ ನೀವು ಇಟ್ಕೊಳ್ಳಿ. ಮತ್ತೆ ಅವರ ಒಂದು ಹಗರಣ ಅಂತೆಲ್ಲ ಹೇಳ್ತೀರಲ್ಲ ನಿಮ್ಮಲ್ಲಿ, ಮತ್ತೆ ನಾನು ಕೇಳ್ತೀನಿ, ನಿಮ್ಮ ಹತ್ರ ಏನಾದ್ರೂ ಅಧಿಕೃತ ಡಾಕ್ಯುಮೆಂಟ್ಸ್ ಇದ್ರೆ ತಂದು ತೋರಿಸಿ ಮಾತಾಡೋಕ್ಕಿಂತ ಮುಂಚೆ. ನಾವು ಇವಾಗ ಏನು ತೋರಿಸ್ತೀವಿ ಮುಂದಕ್ಕೆ ನೀವು ನೋಡ್ತೀವಿ, ನಾವು ಮಾತು ಹೇಳದಂಗೆ ನಾವು ಮಾಡಿ ತೋರಿಸ್ತೀವಿ. ಬಹಳಷ್ಟು ಒಂದು ಉದಾಹರಣೆ ಕೂಡ ಕೊಟ್ಟಿದ್ದೀವಿ, ಎಲ್ಲೆಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ. ಆಮೇಲೆ ನೀವು ಲಾಸ್ಟ್ ಟೈಮು ಅಷ್ಟೇ, ಯತೀಂದ್ರ ಅವರು ವೈಎಸ್ಟಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇದೆ ಜನಕ್ಕೆ ಏನಾಗ್ತಿದೆ ಅಂತ. ಅಲ್ಲಿ ಡೀಲ್ ಮಾಡಬೇಕಾದ್ರೆ ಯಾಕೆ, ಇವ್ರ ಕುಟುಂಬದವರಲ್ವಾ? ಈಗ ಸಿದ್ದರಾಮಯ್ಯ ಅವರ ಮಕ್ಕಳೆಲ್ಲ ಕುಟುಂಬದವರಲ್ವಾ? ಈಗ ಎಲ್ಲರೂ ಲುಲ್ಲು ಮಾಲ್ ಯಾರು ಕುಟುಂಬದ, ಈಗ ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬದವ್ರು ನಡೆಸ್ತಾ ಇಲ್ವಾ? ಕಾಂಗ್ರೆಸ್ ಸಚಿವರು ಹೇಳ್ತಾರೆ ಮೇಡಮ್, ಕುಮಾರಸ್ವಾಮಿ ಅವ್ರದ್ದು ಆಸ್ತಿ ತನಿಖೆ ಆಗಬೇಕು. ಆಗ್ಲಿ ಆಗ್ಲಿ, ನಾನು ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರು ಇದನ್ನೇ ಹೇಳಿರೋದು, ನಮ್ಮ ಆಸ್ತಿ ಕೂಡ ನೀವು ತನಿಖೆ ಮಾಡಿಸಿ, ನಿಮ್ಮ ಆಸ್ತಿನೂ ದಯವಿಟ್ಟು ಮಾಡಿಸಿ. ಇದರಲ್ಲಿ ಯಾರಿಗೂ ಇವ್ರಿಗೆ ಮಾಡಿಸಿಲ್ಲ ಅವ್ರಿಗೆ ಮಾಡಿಸಿಲ್ಲ ಅನ್ನೋದು ಬೇಡ. ನೀವು ಎಲ್ಲರಿಗೂ ಮಾಡಿಸ್ತೀರಾ? ಹೌದು, ನಾವು ಆರೋಪ ಮಾಡಿದೀವ, ನೀವು ಮಾಡಿದ್ರೆ ತನಿಖೆ ನಡೆಸಲಿ. ಆವಾಗ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಟೀಸರ್ ಬಿಡ್ತಾರೆ, ಒಂದು ಪ್ರೊಮೋ ತರ ಬಿಡ್ತಾರೆ, ಅವಾಗ ಗೊತ್ತಾಗುತ್ತೆ ರೆಸ್ಪಾನ್ಸ್ ಹೆಂಗಿದೆ ಅಂತ ಹೇಳಿ, ಆಮೇಲೆ ಮೂವಿ ರಿಲೀಸ್ ಮಾಡ್ತಾರೆ. ಆ ಥರನ ಇಲ್ಲ ಇವಾಗ. ಈಗ ನೋಡಿ, ಒಂದೇ ಒಂದು ಬಾಂಬ್ ಅಂತ ಏನ್ ಹೇಳ್ತಾರಲ್ಲ, ಸಿಡಿಸಿದಕ್ಕೆ ಜನ ಎಲ್ಲ ತತ್ತರಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಎಷ್ಟು ತತ್ತರಿಸಿದ್ದಾರೆ ಅಂತ ಹೇಳಿದ್ರೆ, ಚಲುವರಸ್ವಾಮಿ ಆಗ್ಲಿ, ಇವಲ್ಲ ಇಲ್ಲ ಜಾರ್ಜ್ ಆಗ್ಲಿ, ಮತ್ತೆ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯ ಅವರಾಗ್ಲಿ, ಎಲ್ಲರೂ ಬೀದಿಗೆ ಬರ್ತಾ ಇದ್ದಾರೆ. ಗಡಗಡ ನಡಕ್ತಾ ಇರೋದು ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ. ಅವ್ರದ್ದು ಆ ತನಿಖೆ ನಡೆಸಲಿ, ಬಾಂಬ್ ಬಿಡ್ತಾರಂತ ಆಯ್ತು, ಬಾಂಬ್ ಬಿಡೋದಲ್ಲ ಇನ್ ಸ್ವಲ್ಪ ದಿವಸ ಕಾದ್ ನೋಡಿ ಯಾವಾಗಂದ್ರೆ. ಯಾಕಂತ ಹೇಳಿದ್ರೆ, ನೀವು ಇನ್ನೊಂದು ಸ್ವಲ್ಪ ದಿವಸ
ಸಂದರ್ಭದಲ್ಲಿ ನೀವೆಲ್ಲ ಮಂತ್ರಿ ರಾಜೀನಾಮೆ ಕೊಡಬೇಕಾಗುತ್ತೆ, ಅದನ್ನ ತನಿಖೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಿ ಇವರೆಲ್ಲ ಜೈಲಲ್ಲಿ ಇರ್ತಾರೆ, ರಾಜೀನಾಮೆ ಕೊಟ್ಟು ಹೋಗಿರ್ತಾರೆ ನೋಡಿ. ಅದು ಸರಿಯಾದ ರೀತಿಯಲ್ಲಿ ಆದ್ರೆ ಬಹಳ ವಿಶ್ವಾಸದಿಂದ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಅವಿಶ್ವಾಸನ ಉಳಿಸ್ಕೋತಿರೋ ಇಲ್ವೋ ಆದರೆ ಅಳಿಸಬೇಡಿ ಅನ್ನೋದೇ ನಮ್ಮ ಮನವಿ. ನೋಡಿ ನೋಡಿ ದಿವ್ಯಶ್ರೀ ಅವರೇ, ಒಂದು ವಿಚಾರವನ್ನು ದಯವಿಟ್ಟು ಹೇಳ್ತೀನಿ. ಒಬ್ಬ ಮನುಷ್ಯ ಬದುಕ್ತಿದ್ದಾನೆ ಅಂತ ಹೇಳಿದ್ರೆ ಆ ಜೀವನ ಸರಿಯಾಗಿ ನಡೀತಾ ಇದೆ ಅಂತಂದರೆ, ಯಾವನ ಕೆಟ್ಟೋಗಿದ್ದಾನೆ ಅಂದರೆ ಯಾರೋ ಅವನ ಬಗ್ಗೆ ಮಾತಾಡಲ್ಲ, ಚೆನ್ನಾಗಿದ್ದಾನೆ ಅಂತ ಯಾವುದೋ ಒಂದು ಕುಟುಂಬ ಗಂಡ ಹೆಂಡತಿ ಸುಂದರ ಕುಟುಂಬ ನಡೀತಾ ಇದೆ ಅಂದ್ರೆ ಆ ಕುಟುಂಬವನ್ನು ಹಾಳು ಮಾಡೋದಕ್ಕೆ ಹಲವಾರು ಕಲ್ಲುಗಳನ್ನು ಎಸೆಯುವಂತ ನವಿಲಿಗೆ ಯಾವಾಗಲೂ ಕಮೆಂಟ್ಸ್ ಬರೋದನ್ನ. ಸೊ ಹಾಗಾಗಿ ಸಿ ನಾಟ್ಯ ಮಾಡುವಂತ ನವಿಲಿಗೆ ಹೇಳ್ತಾರೆ, ಅದೇ ರೀತಿ ಒಂದು ಸುಂದರವಾದಂತ ಕುಟುಂಬಕ್ಕೆ ಯಾರಾದ್ರು ಗಂಡ ಹೆಂಡತಿ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಉಳಿ ಹಿಂಡುವಂತ ಒಂದು ಕೆಲಸ ಯಾವಾಗ್ಲೂ ಆರೋಪ ಅಂದ್ರೆ ಅವ್ರದ್ದು ಒಂದು ಸ್ಪೆಕ್ಯುಲೇಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈಗ ನಮ್ಮ ಸರ್ಕಾರ 100% ನಾವು ಯಾವುದೇ ತನಿಖೆಗೆ ರೆಡಿ. ನೀವು ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಒಬ್ಬರು ಜವಾಬ್ದಾರಿ ಇರತಕ್ಕ ಸ್ಥಾನದಲ್ಲಿ ಕುಳಿತಿರೋರು ಆರೋಪ ಮಾಡ್ತಿದ್ದೀರಾ, ಸರಿ ಆರೋಪವನ್ನ ನೀವು ದಯವಿಟ್ಟು, ನೀವು ಒಬ್ರು ಏನು ನಾರ್ಮಲ್ ಆಗಿದ್ದು ನಾನು ಕೇಳ್ತಿರ್ಲಿಲ್ಲ, ನೀವೇ ವಿಧಾನಸಭೆಯಲ್ಲಿ ಇದ್ದೀರಿ, ವಿಧಾನಸಭೆ ನಡೀತಾ ಇದೆ, ನಿಮ್ಮ ಎಲ್ಲಾ ವಿಚಾರಗಳನ್ನ ಇಮಿಡಿಯೇಟ್ ಅಲ್ಲೇ ರಿಲೀಸ್ ಮಾಡಿ ನೀವು, ನಾನು ಕೇಳ್ತಾ ಇದ್ದೀನಿ. ಸೊ ಅಂದ್ರೆ ಏನಂತ ಏನಕ್ಕೋಸ್ಕರ ವೇಟ್ ಮಾಡ್ತಿದ್ರಿ? ಇದ್ದಿದ್ರೆ ರಿಲೀಸ್ ಮಾಡಿರೋರು. ಅವರು ಯಾವುದೇ ಕೇಸಲ್ಲಿ, ಇದೊಂದೇ ಕೇಸ್ ಅಲ್ಲ, ಪ್ರತಿಯೊಂದು ಕೇಸಲ್ಲೂ ಕಳೆದ ಒಂದು 10 ವರ್ಷದಿಂದ ನನ್ನ ರಾಜಕೀಯದಲ್ಲಿ ನೋಡ್ತಾ ಇದ್ದೀನಿ, ಪ್ರತಿಯೊಂದನ್ನು ಏನ್ ಮಾಡ್ತಾರೆ ಹೇಳ್ತಾ ಇರ್ತಾರೆ, ಒಂದು ಆರೋಪ ಮಾಡದೆ ಅವ್ರಿಗೊಂದು ಚಳಿ ಆಗ್ಬಿಟ್ಟಿದೆ. ಆ ಚಳಿ ಆಗಿರೋದನ್ನ ಪ್ರಯತ್ನ ಲಾಸ್ಟ್ ಒಂದ್ನೇ ಒಂದು ರಾಜಕೀಯವಾಗಿ ಒಂದು ಚಾಳಿ ಮಾಡ್ಕೊಂಡಿದ್ದಾರೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ನೀವೊಬ್ರು ನಾರ್ಮಲ್ ಆರ್ಡಿನರಿ ಮನುಷ್ಯ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳು ಸಂವಿಧಾನದಲ್ಲಿ ನಂಬಿಕೆ ಇಟ್ಟು ಅಧಿಕಾರ ನಡೆಸಿರ್ತಕ್ಕಂಥವ್ರು, ದಯವಿಟ್ಟು ಹೋಗಿ ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ. ಅದನ್ನ ಬಿಟ್ಟು ನೀವು ಸುಮ್ಮನೆ ಏನೋ ಸುಮ್ಮನೆ ಏನ್ ಗೊತ್ತಾ, ಚೆನ್ನಾಗಿ ನಾನು ರೆಡಿ, ನಮ್ಮ ಪಕ್ಷ ರೆಡಿ ಇದೆ, ನೀವೆಲ್ಲ ಸಿಬಿ ಕೊಡ್ತೀರಾ ಬನ್ನಿ, ನಾವು ರೆಡಿ ಇದ್ದೇವೆ. ಸುಮ್ಮನೆ ನಿಮ್ಮೇನೋ ಒಂದು ಹತಾಶೆಯಿಂದ ಬಂದಿರೋದನ್ನ ದಯವಿಟ್ಟು ಈಗ ಮಾಡಿ. 100% ಚೆನ್ನಾಗಿ ಮಾಡ್ತಾ ಇದೀವಿ, ಹೊಟ್ಟೆಗೋಸ್ಕರ ಸಹಿಸಕಾಗ್ತಾ ಇಲ್ಲ. ಕನ್ಕ್ಲೂಡ್ ಮಾಡ್ಬಿಡಿ. ಸತ್ಯಕ್ಕೆ ಸಮಾಧಿ ಕಟ್ಟುವಂತಹ ಚಾಳಿ ಇರೋದು ಕಾಂಗ್ರೆಸ್ ಪಕ್ಷದವ್ರಿಗೆ, ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವರು ತೋರಿಸಿ ಡಾಕ್ಯುಮೆಂಟ್ಸ್ ಅಂದ್ರಲ್ಲ, PCM ಅಂತ ಇಡೀ ಊರು ಗುಲ್ಲು ಮಾಡಿಬಿಟ್ಟು, ಇಡೀ ಊರಲ್ಲೆಲ್ಲ ಏನೋ ಜನಜನಿತವಾಗಿ ಯೋ ತಪ್ಪು ಮಾಡಿಬಿಟ್ರು ಅಂದ್ರಲ್ಲ, ನೀವು ಇನ್ನೂವರೆಗೂ ಯಾವ ಡಾಕ್ಯುಮೆಂಟ್ಸ್ ತೋರಿಸಿದ್ದೀರಾ ಅದು ಫಸ್ಟ್ ಹೇಳಿ. ಯಾವ ಡಾಕ್ಯುಮೆಂಟ್ಸ್ ತೋರಿಸಿದ್ದೀರಾ ಭಾರತೀಯ ಜನತಾ ಪಕ್ಷ JDS ನ ಬೆಂಬಲಿಸ್ತದೆ. ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 40 ದಿನದಲ್ಲೇ ಸಾಕಷ್ಟು ಎಡವಟ್ಟುಗಳನ್ನು ಮಾಡ್ಕೋತಾ ಇರೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮಾಧ್ಯಮಗಳು ಕೂಡ ಅದನ್ನು ಬಿಂಬಿಸ್ತಾ ಇದ್ದಾವೆ, ಅದು ಸಕಾರಾತ್ಮಕವಾಗಿ ಬಿಂಬಿಸ್ತಾ ಇದ್ದಾರೆ. ನಾವು ಮಾಧ್ಯಮಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದಾವೆ. ಇದರ ಜೊತೆಗೆ ಇನ್ನೊಂದೇ ನಾವು JDS ಅವ್ರಿಗೂ ಕೇಳ್ಕೊಳ್ಳೋದು ಏನಂತಂದ್ರೆ, ಆದಷ್ಟು ಬೇಗ ತಮ್ಮ ಎಲ್ಲ ದಾಖಲಾತಿಗಳನ್ನು ಈ ತನಿಖಾ ಸಂಸ್ಥೆಗಳಿಗೆ ಕೊಟ್ಟು ಇದರ ಮೇಲೆ ಸೂಕ್ತ ತನಿಖೆಗಳಿಗೆ ತಾವು ಒತ್ತಾಯ ಮಾಡಬೇಕು ಅನ್ನೋದ್ರ ಜೊತೆಗೆ, ಕಾಂಗ್ರೆಸ್ ಸರ್ಕಾರ ತನ್ನ ಹುದೆಯಲ್ಲಿ ತಾನೇ ತನ್ನ ಮೂಗಿನ ನೇರಕ್ಕೆ ಎಲ್ಲ ಈ ವ್ಯವಹಾರಗಳನ್ನ ಮಾಡ್ಕೋತಾ ಇರೋದ್ರಿಂದ ಅವರು ಯಾವುದೇ ಕೂಡ ಈ ತನಿಖೆಗಳಿಗೆ ಅವರು ಸಹಕರಿಸೋದಿಲ್ಲ. ಈ ತನಿಖೆಗೆ ಇವುಗಳನ್ನು ಚರ್ಚೆಗೆ ಬರೋದು ಯಾರೋ ಅವರ ವೈಯಕ್ತಿಕವಾಗಿ ತೇಜೋವಧೆ ಮಾಡೋದಿಕ್ಕಲ್ಲ. ವೈಯಕ್ತಿಕ ಜೀವನಗಳೇ ಬೇರೆ ಇರ್ತದೆ, ಬಿಸ್ನೆಸ್ ಅದೆಲ್ಲ. ನಾನು ಅದನ್ನ ರಾಜಕೀಯದಲ್ಲಿ ಏನಾದ್ರು ಕರಪ್ಷನ್ ಇದ್ರೆ ಅದನ್ನ ನೀವು ಹ್ಯಾಂಗ್ ಮಾಡಿ, ಯಾವುದೇ ಪಕ್ಷದವರಾಗಲಿ. ಹಾಗೆ ವೈಯಕ್ತಿಕವಾಗಿ ಒಬ್ಬ ನಾಯಕರನ್ನ ಹೀಯಾಳಿಸಿ ಮಾತಾಡೋದು ಇಟ್ ಇಸ್ ನಾಟ್ ಗುಡ್, ಶೋಭೆ ತರೋದಿಲ್ಲ ಯಾರಿಗೆ ಆದ್ರೂ. ಕನ್ಕ್ಲೂಡ್ ಮಾಡ್ತೀನಿ ಮೇಡಮ್ ಮಾತಾಡದೆ ಇದ್ರೆ ಮಧ್ಯದಲ್ಲಿ. ಇಷ್ಟೇನೆ, ಪಕ್ಷ ಯಾವುದೇ ಇರಲಿ, ಸರ್ಕಾರ ಯಾವುದೇ ಇರಲಿ, ನಿಮ್ಮ ಆದ್ಯತೆ ಏನು ಅನ್ನೋದು ನಮ್ಗೆ ಬೇಕಾಗಿದೆ. ನಿಮ್ಮ ಕಿತ್ತಾಟ, ನಿಮ್ಮ ಜಗಳಾಟ, ನಿಮ್ಮ ಹಿಂದಿಂದು, ನಿಮ್ಮ ತಿಪ್ಪೆ ಕೆದರೆ ರಾಡಿ ಎಬ್ಸೋದು, ಇವೆಲ್ಲ ನಮ್ಗೆ ಬೇಕಾಗಿಲ್ಲ ಜನರಿಗೆ. ಆದ್ದರಿಂದ ಮೊದಲು ನೀವು ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ, ಅಭಿವೃದ್ಧಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ, ಅದನ್ನ ಪ್ರಶ್ನೆ ಮಾಡಿ, ಆಯ್ತಾ? ಹಿಂದ್ಗಡೆದೆಲ್ಲ ತೆಗೆದು, ಯಾಕಂದ್ರೆ ಇವ್ರ ಹುಳುಕನ್ನ ಅವ್ರು ತೆಗೀರಿ, ಅವ್ರ ಹುಳುಕನ್ನ ಇವ್ರು ತೆಗೀರಿ, ಬರೀ ಕಿತ್ತಾಟ ಜಗಳಾಟಗಳಿಂದ ನಾವು ರೋಸಿ ಹೋಗಿದ್ದೇವೆ, ಜನ ರೋಸಿ ಹೋಗಿದ್ದಾರೆ. ಆದ್ದರಿಂದ ಇವೆಲ್ಲವನ್ನು ಬಿಟ್ಟು ಮುಂದೆ ಏನಾಗಬೇಕು, ಅಭಿವೃದ್ಧಿ ಹೇಗಾಗಬೇಕು, ಜನರಿಗೋಸ್ಕರ ನೀವು ಏನು ಮಾಡಿದ್ದೀರಾ ಅನ್ನೋದನ್ನ ಮೊಟ್ಟ ಮೊದಲೇ ಕ್ಲಾರಿಫೈ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಶಶಿಕಾಂತ್ ಯಡಹಳ್ಳಿಯವರು, ರಮೇಶ್ ಗಂಟಿಯವರು, ಹಾಗೆಯೇ ಪ್ರಶಾಂತಿಯವರು, ರಘುದೆಡ್ಡಿಯವರೇ, ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ಭ್ರಷ್ಟಾಚಾರ ಅನ್ನೋದು ಆಗ್ತಾ ಇದ್ರೆ, ಆಗಿದ್ರೆ ಖಂಡಿತವಾಗ್ಲೂ ಸಮಗ್ರವಾದಂತಹ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ, ತಪ್ಪಿತಸ್ಥರಿಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿ ಅಂತ ಹೇಳ್ತೀವಿ. ಅದರ ಜೊತೆಗೆ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದಾರೆ, ಜನರು ಆರಿಸಿ ಕಳಿಸಿರುವ ಈ ಸುಸಂದರ್ಭದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಆ ಕಾಂಗ್ರೆಸ್ ಕೂಡ ವಿಶ್ವಾಸ ಉಳಿಸ್ಕೊಳ್ತಾರೋ ಇಲ್ವೋ, ಆದರೆ ಅಳಿಸಿಕೊಳ್ಳದಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.